ಆದ್ರೆ ಸ್ವತಂತ್ರ ಸಿಕ್ಕ ನಂತರ ಮಹಾತ್ಮ ಗಾಂಧೀಜಿ ಇದ್ದವರು ಒಬ್ಬ ದೇಶ ವಿರೋಧಿ ಗಾಂಧೀಜಿ ಆಗ್ತಾರೆ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಪಾಕಿಸ್ತಾನಿಗೆ ಸಪೋರ್ಟ್ ಕೂತ್ಕೊಳ್ತಾರೆ. ನೀವು ಎಲ್ಲೇ ಹೋದ್ರು ಕೂಡ ಅವಾಗ ಗಾಂಧೀಜಿಗೆ ಧಿಕ್ಕಾರ ಹೇಳಿ ಭಗತ್ ಸಿಂಗ್ಗೆ ಜೈಕಾರ ಹೇಳ್ತಿದ್ರು. ಗಲ್ಲಿಗೆ ಏರಿದ್ರೆ ಎಷ್ಟು ಧಿಕ್ಕಾರ ಹೇಳಿದಾರೆ ಅಂದ್ರೆ ಈ ದೇಶದಲ್ಲಿ ಮಹಾತ್ಮ ಗಾಂಧಿ. ಅವಾಗ ವಿಪರೀತ ಪ್ರಚಾರದ ವ್ಯಾಮೋಹ ಬಂದ್ಬಿಡ್ತದೆ. ಗೋಡ್ಸೆ ಮಾಡಿದ್ದು ದೊಡ್ಡ ತಪ್ಪದು, ಕೊಲ್ಬಾರ್ದಾಗಿತ್ತು ಮಹಾತ್ಮ ಗಾಂಧೀಜಿ, ಕೊಲ್ಬಾರ್ದಾಗಿತ್ತು. ಒಂದ್ ವೇಳೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಹತ್ಯೆ ಮಾಡದೆ ಹೋಗಿದ್ರೆ ಜನನೇ ಆಲ್ಮೋಸ್ಟ್ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ರು, ಒಂಥರ ಅಸಹ್ಯ ಭಾವನೆ ಬರ್ತಾ ಇತ್ತು. ಸ್ವಂದಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮಲ್ಲಿ ಕುಡ್ಲಾ ರಾಂಪೇಜ್. ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ಸ್ವತಂತ್ರ ದಿನಾಚರಣೆ ಅಂತ ಹೇಳಿದ್ರೆ ಏನು ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಕೇಳಿದಾಗ, ನಮಗೇ ಪ್ರಶ್ನೆ ಹಾಕಿದಾಗ ಸ್ವತಂತ್ರ ದಿನಾಚರಣೆ ಅಂತೇಳಿ ಏನು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ಆನ್ಸರ್ ಸಿಗೋಕೆ ಸಾಧ್ಯವೇ ಇಲ್ಲ. ಯಾಕೆ ಏನು ಹೇಳ್ತೀರಾ ಸ್ವತಂತ್ರ ಬಂದಿದೆ ಅಂಥೇಳಿ ನಾವೆಲ್ಲ ಹೇಳ್ತೀವಿ. ಆದರೆ ಯಾವ ರೀತಿಯ ಸ್ವತಂತ್ರ ಬಂದಿದೆ? ಎಲ್ಲೋದ್ರೂ ಲಂಚ ಕೊಡಬೇಕು, ಎಲ್ಲಿಯಾದರೂ ಪೊಲಿಟಿಷಿಯನ್ನ ಕೈಕಾಲು ಹಿಡಿಬೇಕು, ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಹೋರಾಟ ಮಾಡಿಯೇ ನ್ಯಾಯ ಪಡೆಯಬೇಕು. ನನಗೆ ನಾನೇ ಪ್ರಶ್ನೆ ಮಾಡಿದಾಗ ಸ್ವತಂತ್ರ ಅಂತ ಹೇಳಿದರೆ ಏನು, ಎಲ್ಲಿ ಬಂತು ಸ್ವತಂತ್ರ, ಯಾರಿಗೆ ಬಂತು ಸ್ವತಂತ್ರ ಅನ್ನುವಂಥ ಪ್ರಶ್ನೆ ಮಾಡಿದಾಗ ನನಗೆ ತುಂಬ ಕನ್ಫ್ಯೂಷನ್, ಆನ್ಸರೇ ಸಿಗ್ತಾ ಇಲ್ಲ. ಬ್ರಿಟಿಷರು ದಬ್ಬಾಳಿಕೆ ನಡೆಸ್ತಾ ಇದ್ರು, ಅವರು ಹೊರಗೋಗ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಹೋರಾಟ ಮಾಡಿರುವಂಥದ್ದು, ಒಂದಷ್ಟು ಜನ ಪ್ರಾಣತ್ಯಾಗವನ್ನು ಮಾಡಿರುವಂಥದ್ದು. ಹಾಗಾದರೆ ಈಗ ದಬ್ಬಾಳಿಕೆ ನಡೆಸ್ತಾ ಇಲ್ವಾ? ಈಗ ಬಡವರಿಗೆ ನ್ಯಾಯ ಸಿಗ್ತಾ ಇದೆಯಾ? ನನ್ನ ಪ್ರಕಾರ ಇಲ್ಲಿ ಸ್ವತಂತ್ರ ಸಿಕ್ಕಿರುವಂಥದ್ದು ಬರೀ ಪೊಲಿಟಿಷಿಯನ್ಗಳಿಗೆ, ಅಧಿಕಾರ ಶಾಹಿಗಳಿಗೆ ಮಾತ್ರ. ಲೆಟ್ಸ್ ಸೀ, ನಾವು ಇದರ ಬಗ್ಗೆ ಮಾತಾಡೋಕ್ಕೆ ತುಂಬ ಚಿಕ್ಕವರು. ಸೊ ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಮಾಜಿ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂತಹ ಗಿರೀಶ್ ಮಟ್ಟನ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಸ್ವತಂತ್ರ ಎಂದರೇನು? ಸ್ವತಂತ್ರ ಅಂತ ಹೇಳಿದ್ರೆ ನ್ಯಾಯಯುತವಾಗಿ ಬದುಕಬೇಕು, ಆನಂತರ ಆಲೋಚನೆಗಳಿಗೆ ಅಂದ್ರೆ ಸರಿದಾರಿಯಲ್ಲಿರುವಂತಹ ಆಲೋಚನೆಗಳಿಗೆ ಒಂದು ಅವು ಜಾರಿಗೆ ಬರುವಂತಹ ವ್ಯವಸ್ಥೆ ಇರಬೇಕು, ನಿರ್ಮಾಣ ಆಗಿರ್ಬೇಕು. ನಮ್ಮ ಆಲೋಚನೆಗಳು ಏನಿದೆ ಅಂದ್ರೆ ಕನ್ಸ್ಟ್ರಕ್ಟಿವ್ ರಚನಾತ್ಮಕ ಆಲೋಚನೆಗಳು ಏನಿದೆ, ಆನಂತರ ಜನಸಾಮಾನ್ಯರು ಪ್ರಭಾವಿಗಳು ಇಲ್ಲದೇನೆ ಜನಸಾಮಾನ್ಯರು, ಯಾಕಂದ್ರೆ ಈ ದೇಶದಲ್ಲಿ 140 ಕೋಟಿ ಜನ ಇರುವಂತಹ ದೇಶ ಇದು. ಅತಿ ಹೆಚ್ಚು ಜನಸಾಮಾನ್ಯರಿಗೆ ಏನಿದ್ದಾರೆ ಅವರ ಜೀವಕ್ಕೆ ಒಂದು ಬೆಲೆ ಇರಬೇಕು, ಅದಕ್ಕೆ ಸ್ವಾತಂತ್ರ್ಯ ಅಂತ ನಾವು ಕರಿತೀವಿ. ಈಗ ನಾವು ಸರಿಯಾಗಿ ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಸ್ವಾತಂತ್ರ್ಯ ನಮ್ಗೆ ಯಾರಿಂದ ಸಿಕ್ತು? ಬ್ರಿಟಿಷರಿಂದ ಸಿಕ್ತು ಸಾಮಾನ್ಯ ನಾವು ಹೇಳೋದು. ಆನಂತರ ನಮ್ಮನ್ನು ನಾವೇ ರೂಲ್ ಮಾಡ್ಕೊಳ್ಳುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈಗ ಬ್ರಿಟಿಷರಿಂದ ಸಿಕ್ತು ಅಂತ ಹೇಳಿದ್ರೆ ನೋಡಿ, ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. 1897 ಒಂದು ದೊಡ್ಡ ಗುಜರಾತ್ನಲ್ಲಿ ಆಂದೋಲನ ನಡೀತು, ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತದ್ದು. ಕಾರ್ಸನ್ ದಾಸ್ ಮುಲ್ಜಿ ಅಂತೇಳಿ ಅವಾಗ ಸೋಷಿಯಲ್ ರಿಫಾರ್ಮಿಸ್ಟ್, ದಾದಾಬಾಯಿ ನವರೋಜಿ ಅವ್ರ ಜೊತೆಗೆಲ್ಲ ಅಂದ್ರೆ ಒಬ್ಬ ನಿಂತ್ಕೊಂಡು ಸಾಮಾಜಿಕ ಸುಧಾರಣೆಯಲ್ಲಿ ಈ ಕೆಲಸ ಮಾಡಿದಂತ ಒಬ್ಬ ಅತ್ಯಂತ ಇವತ್ತಿಗೂ ಕೂಡ ನಾವು ಅವ್ರನ್ನ ನೆನೆಸ್ಕೊಳ್ತಾ ಇರುವಂತ ಒಂದು ವ್ಯಕ್ತಿತ್ವ ಕಾರ್ಸನ್ ದಾಸ್ ಮುಲ್ಜಿ. ಅಲ್ಲಿ ಗುಜರಾತ್ನಲ್ಲಿ ಈ ಕೃಷ್ಣನ ಒಂದು ದೊಡ್ಡ ದೇವಸ್ಥಾನ ಇರ್ತದೆ, ಹವೇಲಿ ಅಂತ ಕರೀತಾರೆ ಅಲ್ಲಿ ಗುಜರಾತಿ ಭಾಷೆಯಲ್ಲಿ. ಅದಕ್ಕೆ ನಾವು ಹೆಂಗೆ ದೇವಸ್ಥಾನಗಳು ಅಂತೀವಿ ಅಲ್ಲಿ ಹವೇಲಿ ಅಂತ ಕರೀತಾರೆ. ಆ ಹವೇಲಿಗೆ ಒಬ್ಬ ಧರ್ಮಾಧಿಕಾರಿ ಇರ್ತಾನೆ. ಆ ಧರ್ಮಾಧಿಕಾರಿ ಏನಂತ ಹೇಳಿದ್ರೆ ತಾನೇ ದೇವರು ಅಂತ ಬಿಂಬಿಸ್ಕೊಂಡಿರ್ತಾನೆ ಕೃಷ್ಣ. ಅಲ್ಲಿ ಇಲ್ಲಿ ಹೆಂಗೆ ಮಂಜುನಾಥ ಸ್ವಾಮಿಯನ್ನ ಪೂಜೆ ಮಾಡ್ತಾರೆ ಧರ್ಮಸ್ಥಳದಲ್ಲಿ, ಹಂಗೆ ಕೃಷ್ಣನನ್ನ ಆರಾಧ್ಯ ದೈವ ಅಂತ ಬಹಳಷ್ಟು ಸಂಖ್ಯೆ ಅದರಲ್ಲಿ ವೈಷ್ಣವ ಪಂಥದವರು ಬಹಳ ಆರಾಧ್ಯ ದೈವ ಅಂತ ಆ ಕೃಷ್ಣನನ್ನ ಪೂಜೆ ಮಾಡ್ತಿರ್ತಾರೆ. ಆ ಧರ್ಮಾಧಿಕಾರಿ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಜೆ ಜೆ ಅಂತ ಕರಿತಿರ್ತಾರೆ. ಆ ಧರ್ಮಾಧಿಕಾರಿ ತಾನೇ ದೇವರು ಅಂತ ಬಿಂಬಿಸ್ಕೊಂಡಿರ್ತಾನೆ. ಆನಂತರ ಈ ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಅವತ್ತಿನ ದಿನ ಮತ್ತು ಅದಾದ ನಂತರ ಹೆಣ್ಮಕ್ಳು ಅಂದ್ರೆ ಈ ಜಸ್ಟ್ ಈಗ ಮೆಚುರಿಟಿ ಅಟೆಂಡ್ ಮಾಡಿರ್ತಾರಲ್ಲ ಆ ಹೆಣ್ಮಕ್ಳು ಅವನಿಗೆ ಸೇವೆ ಮಾಡಬೇಕು ಅಂತ, ಅವನ ಪೂಜೆ ಮಹಾರಾಜನ ಪೂಜೆ ಅಂತ ಹೇಳಿ ಅವನು ಕರ್ಸ್ಕೊತಿರ್ತಾನೆ. ಅದೊಂದು ಸಂಪ್ರದಾಯ ಮಾಡಿಬಿಟ್ಟಿರ್ತಾರೆ ಅಲ್ಲಿ. ಆ
ಆ ಹೆಸರಿನಲ್ಲಿ ಅವ್ರನ್ನ ಲೈಂಗಿಕವಾಗಿ ನಿರಂತರವಾಗಿ ಶೋಷಣೆ ಮಾಡ್ತಾ ಬರ್ತಿರ್ತಾನೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಿರ್ತಾನೆ. ಈಗ ಹೇಳ್ತಾರಲ್ಲ, ಈಗ ನೀವು ಬಡ್ಡಿ ದಂಧೆ ಯಾಕೆ ಅಂತ ಹೇಳಿದ್ರೆ, ಏ ನೀವು ಮಂಜುನಾಥ ಪ್ರಶ್ನೆ ಮಾಡ್ತೀರಾ ಅಂತ ಕೇಳ್ತಾರೆ. ಇಷ್ಟೊಂದು ಅತ್ಯಾಚಾರ ನಡೆದಿದೆ ಅಂದ್ರೆ ನೀವು ಮಂಜುನಾಥನಿಗೆ ಶ್ರೀಕ್ಷೇತ್ರಕ್ಕೆ ಅವಮಾನ ಮಾಡ್ತಾ ಇದ್ರ ಅಂತ ಕೇಳ್ತಾರೆ. ಸೇಮ್ ಅದೇ ರೀತಿ 1897 ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ. 1892 ನಿಂತ ಅಂದ್ರೆ ಆ ದಶಕಗಳಲ್ಲಿ ಅದಕ್ಕೆ ಜಯ ಸಿಕ್ಕಿದ್ದು 1892. ಅವಾಗ ಆ ದಾಸೋದಾಸ್ ಮುಂಜಿ ಅವರ ಮಂಗೇತಾರೆ, ಹಂಗೆ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗಿರ್ತದೆ. ಆ ಹುಡುಗಿನೂ ಕೂಡ ಹಂಗೆ ಬಳಸ್ಕೋತಾನೆ ಆ ಧರ್ಮಾಧಿಕಾರಿ. ಅವಾಗ ಅವನು ದಾಸೋದಾಸ್ ಮುಂಜಿ ಸಿಡಿದು ಹೇಳ್ತಾರೆ, ನಿರಂತರವಾಗಿ ಫೈಟ್ ಮಾಡ್ತಾರೆ. ಮತ್ತೆ ಆ ನ್ಯಾಯಾಲಯದಲ್ಲಿ ಬ್ರಿಟಿಷರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ಅಂದ್ರೆ ಆ ಪದ್ಧತಿಯನ್ನ ಬ್ಯಾನ್ ಮಾಡ್ತಾರೆ. ಯಾವಾಗ ನಾನು ಹೇಳ್ತಾ ಇರೋದು ನಿನ್ನೆ ಮೊನ್ನೆ ಸ್ವತಂತ್ರ ಸಿಕ್ಕ ನಂತರ ಅಲ್ಲ, 50 ಹಿಂದೆ ಹೇಳ್ತಾ ಇಲ್ಲ, 1892 ಬ್ರಿಟಿಷರು ಇದನ್ನ ಮಾಡ್ತಾರೆ, ಅದನ್ನ ಬ್ಯಾನ್ ಮಾಡ್ತಾರೆ ಆ ಒಂದು ಕೆಟ್ಟ ಪದ್ಧತಿಯನ್ನ. ಆದ್ರೆ ದಯವಿಟ್ಟು ಅದನ್ನ ಎಲ್ಲರಿಗೂ ನೋಡಿ, ನಾನು ನಿಮ್ಮ ಎಲ್ಲಾ ವೀಕ್ಷಕರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಮಹಾರಾಜ್ ಅಂತ ಮಹಾರಾಜ ಅಂತ ಒಂದು ತಮಿಳಿನಲ್ಲಿದ್ರೆ ಅದು ಅಲ್ಲ, ಅದು ಚೆನ್ನಾಗಿದೆ. ಈ ಮಹಾರಾಜ್ ನೆಟ್ಫ್ಲಿಕ್ಸ್ ಅಲ್ಲಿ ದಯವಿಟ್ಟು ನೋಡಿ ಅದನ್ನ. ಅವಾಗ ಯಾವ ರೀತಿ ಎಲ್ಲಾ ಪ್ರಯತ್ನ ಮಾಡ್ತಾನಂದ್ರೆ, ಆಗಿನ ಧರ್ಮಾಧಿಕಾರಿ ಮಹಾರಾಜ್ ಅನ್ನವನು ಡಿಫೇಮೇಷನ್ ಕೇಸ್ ಹಾಕ್ತಾನೆ ಇವ್ರ ಮೇಲೆ, ದಾಸೋದಾಸ್ ಮುಂಜಿ ಅವ್ರ ಮೇಲೆ. ಈಗ ಹೆಂಗೆ ನಮ್ಮ ಮೇಲೆ ಎಲ್ಲರ ಮೇಲೆ 5-10 ಡಿಫೇಮೇಷನ್ ಹಾಕ್ತಾ ಇದಾರಲ್ಲ, ನನ್ನ ಹೆಸರು ತಗೋಬಾರ್ದು ಅಂತ ಹೇಳಿ. ಆ ನಂತರ ಅವನು ಇವರು ಮಾಡ್ತಿರುವ ಅನಾಚಾರಗಳನ್ನೆಲ್ಲ ಒಂದು ಪೇಪರ್ ಪತ್ರಿಕೆಯಲ್ಲಿ ಬರೀತಾನೆ, ಆ ಪತ್ರಿಕೆಗಳನ್ನೆಲ್ಲ ಸುಟ್ಟಾಕ್ತಾನೆ. ಅವರ ಚೆಲ್ಲಾಗಳು ಬಂದು, ಆ ಮಹಾರಾಜನ ಚೆಲ್ಲಾಗಳು ಬಂದು ಆ ಪತ್ರಿಕೆಗಳ ಬಂಡಲ್ಗಳನ್ನೇ ಸುಟ್ಟಾಕ್ತಾರೆ. ಆ ಡಿಫೇಮೇಷನ್, ಮತ್ತೆ ಯಾರು ಅವ್ರ ಪರವಾಗಿ ಮಾತಾಡ್ತಾರೆ ಅವ್ರ ಮೇಲೆಲ್ಲ ದೌರ್ಜನ್ಯ. ಸೇಮ್ ಇಲ್ಲಿ ಧರ್ಮಸ್ಥಳದಲ್ಲಿ ಇವ್ರು ಏನ್ ಮಾಡ್ತಿರ್ತಾರೆ ಧರ್ಮೋದ್ಯಮಿಗಳು, ಅದೇ ರೀತಿಯಾಗಿ ಅವನು ಮಾಡ್ತಾ ಇರ್ತಾನೆ. ಅದೇ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಸ್ಟೋರಿ. ಆದ್ರೆ ಅಲ್ಲಿ ನ್ಯಾಯ ಸಿಗುತ್ತೆ, ಅಲ್ಲಿ ನ್ಯಾಯಾಲಯ ನ್ಯಾಯ ಕೊಡುತ್ತದೆ. ಇಲ್ಲಿ ಈಗ ನ್ಯಾಯಾಲಯ ಅದನ್ನ ಕನ್ಸಿಡರೇಬಲ್ ಇಲ್ಲಿ ಬೆಳ್ತಂಗಡಿಯಲ್ಲಿ ಈಗ ಹೈಕೋರ್ಟ್ ನಲ್ಲಿ ಬಂದಿದೆ, ಈಗ ಒಂದು ವಿಶ್ವಾಸ ಬಂದಿದೆ. ಆದ್ರೆ ನಿರಂತರವಾಗಿ 50 ಹಿಂದೆ ನೋಡ್ಬಿಟ್ಟಾಗ ಸ್ವತಂತ್ರ ಭಾರತ ನ್ಯಾಯಾಲಯಗಳು ನ್ಯಾಯವನ್ನೇ ಕೊಡ್ಲಿಲ್ಲ, ಸ್ವತಂತ್ರ ಪೂರ್ವದ ಬ್ರಿಟಿಷರ ನ್ಯಾಯಾಲಯ ಸ್ವಾತಂತ್ರ್ಯ ಕೊಡ್ತು. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ, ಮಾಡ್ಕೊಳ್ಳಿ ಅಲ್ವಾ? ಹಾಗಾದ್ರೆ ನೀವು ಹೇಳೋದು ಈಗ ಬ್ರಿಟಿಷರು ಇರ್ತಿದ್ರೆ ಇಲ್ಲಿ ನ್ಯಾಯ ಸಿಗ್ತಿತ್ತು ಅಂತ ಹೇಳಿಯ? ಇವತ್ತಿನ ಕಾನೂನುಗಳೆಲ್ಲ ಅವರೇ ರೂಪಿಸಿದ್ದು, ಆದ್ರೆ ಅದನ್ನ ನಮ್ಮವರಿಗೆ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಈಗ ಬರೀ ಹೆಸರು ಇಷ್ಟೇ ಚೇಂಜ್ ಆಗಿದೆ, ಈಗ ಭಾರತೀಯ ನ್ಯಾಯ ಸಮಿತಿ ಅಂತ ಚೇಂಜ್ ಮಾಡಿದ್ದಾರೆ ಹೊರತು, ಬಟ್ ಆಲ್ ದ ಸೆಕ್ಷನ್ಸ್ ಆರ್ ಡಿರೈವ್ಡ್ ಫ್ರಮ್ ಬ್ರಿಟಿಷರ್ಸ್ ಮೆಕಾಲೆ ಇದ್ರಿಂದ, ಸಾರಿ ಬ್ರಿಟಿಷರ್ ಇಂತಾನೆ ಆಗಿತ್ತು. ಅದೇ ನಾನು ಕೇಳೋದು, ಬ್ರಿಟಿಷರ್ ಇದ್ದಾಗ ಶಿಕ್ಷೆ ಆಗ್ತಾ ಇತ್ತು, ಈಗ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಸ್ವತಂತ್ರ ಸಿಕ್ಕಿದ ಮೇಲೂ ಅಂತ ನೋಡಿ. ಅದಕ್ಕೆ ಹಿಂಗಾಗಿ ನಮ್ಗೆ ಒಂದೊಂದ್ ಸರಿ ಅನ್ಸುತ್ತೆ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇಲ್ಲ. ಧರ್ಮಸ್ಥಳದ ಸಂಪೂರ್ಣವಾಗಿ ಈ ಏನು ಶೋಷಣೆ ನಡೆದಾಗ ನಾನು ಹೋದ ಸಾರಿ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೆ, ಈ ಸಾರಿನೂ ಕೂಡ ನಾನು ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಸ್ವತಂತ್ರ ದಿನಾಚರಣೆ ಬಗ್ಗೆ. ಆದ್ರೆ ಈ ವ್ಯವಸ್ಥೆಯನ್ನ ನೋಡ್ಬಿಟ್ರೆ ಇಲ್ಲಿ ನಿಮ್ಗೆ ಸ್ವತಂತ್ರನೇ ಇಲ್ಲ ಅನ್ಸುತ್ತೆ. ನೋಡಿ, ಒಂದೇ ಇನ್ನೊಂದೇ 2 ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಬಹಳ ನಿದ್ದೆ ಕೇಳಿಸಿದ್ದು ಇತ್ತೀಚಿನ ಸೌಜನ್ಯ ಪ್ರಕರಣ ಜೊತೆಗೆ ವಿನೇಶ ಪೋಗಟ್. 2 ಅವ್ರು ಎಷ್ಟು ಹೋರಾಟ ಮಾಡಿದ್ರು ದೆಹಲಿಯಲ್ಲಿ ಆ ಹೆಣ್ಮಕ್ಳಿಗೆ, ಅವನು ಯಾರು ಬ್ರಿಜ್ಭೂಷಣ್ ಅಂತೇಳಿ, ಬ್ರಿಜ್ಭೂಷಣ್ ಸಿಂಗ್, ಅವನು ಎಷ್ಟು MP, BJP MP, ಅವನು ಎಷ್ಟೊಂದು ಹಾಳು ಮಾಡ್ತಾನೆ, ಎಷ್ಟೊಂದು ಬಳಸ್ಕೊಂಡಿರ್ತಾನೆ ಹೆಣ್ಮಕ್ಳಿಗೆ. ಅದ್ರ ವಿರುದ್ಧ ಇವರು ಹೋರಾಟ ಮಾಡ್ತಾರೆ ಅಂದ್ರೆ ರಸ್ತೆಯಲ್ಲಿ ಹಿಡಿದು ಎಳೆದಾಡ್ತಾರೆ ಪೊಲೀಸರು, ದೆಹಲಿ ಪೊಲೀಸರು ಅವ್ರಿಗೆ ಆ ಪ್ರಭಾವಿಗಳ ಒಂದು ಪ್ರಭಾವದಿಂದ ಅವನ್ನ ಅರೆಸ್ಟೇ ಮಾಡೋದಿಲ್ಲ. ಎಲ್ಲಾ ರೀತಿ ಪೋಕ್ಸೋ ಮೇಲೇನು ಕೂಡ ಕೇಸ್ ರಿಜಿಸ್ಟರ್ ಆಗುತ್ತೆ ಅವನ ಮೇಲೆ, ಅರೆಸ್ಟ್ ಮಾಡೋದಿಲ್ಲ ಅವನ. ಈ ವಿನೇಶ್ ಪೋಗಾಟ್ ಎಲ್ಲರನ್ನು ಕೂಡ ಎಳೆದಾಡ್ತಾರೆ. ಪಾಪ ಹುಡುಗಿ ಎಷ್ಟು ಸಫರ್ ಮಾಡ್ತಾಳೆ, ಅಷ್ಟಾದ್ರೂ ಕೂಡ ಛಲ ಬಿಡದೇನೆ ಇಲ್ಲಿ ಒಲಿಂಪಿಕ್ ಇದಕ್ಕೆ ಅರ್ಹತಾ ಸುತ್ತಿನಲ್ಲಿ ಅವಳು ತೇರ್ಗಡೆ ಆಗ್ತಾಳೆ. ಅದು ಅರ್ಹತೆ ಪಡಿಬಾರ್ದು ಅಂತ ಎಲ್ಲಾ ರೀತಿ ಪ್ರಯತ್ನನೂ ಮಾಡ್ತಾಳೆ ಅವ್ರ ಮೇಲೆ. ಈ ಕುಸ್ತಿ ಫೆಡರೇಷನ್ ಅವರು, ಈ ಕುಸ್ತಿ ಫೆಡರೇಷನ್ ಇಲೆಕ್ಷನ್ ಆಗುತ್ತೆ ಈ ನಡುವೆ. ಆ ಇಲೆಕ್ಷನ್ ಆಗ್ಬೇಕಾದ್ರೆ ಇವಳು ನಿಂತಿರ್ತಾಳೆ, ಅವಳು ಇನ್ನೊಬ್ಳು ಕುಸ್ತಿ ಪಟ್ಟು ನಿಂತಿರ್ತಾಳೆ, ಸಾಕ್ಷಿ ಮಲ್ಲಿಕ್. ಸಾಕ್ಷಿ ಮಲ್ಲಿಕ್ನ ಸೋಲಿಸ್ಬೇಕಂತ ಹೇಳಿ ಅವನ ಯಮುನಾ ತೀರದ ಕಾಮಂದ ಬ್ರಿಜ್ಭೂಷಣ್ ಏನಿದ್ದಾನೆ, ಬ್ರಿಜ್ಭೂಷಣ್ ಶರಣ್ ಸಿಂಗ್, ಅವನ ಚೇಲಾಗಳೆಲ್ಲರೂ ಕೂಡ ಅವಳನ್ನ ಸೋಲಿಸ್ತಾರೆ. ಅವಳು ಬೇಜಾರಾಗಿ ಕಣ್ಣೀರ್ ಇಡ್ತಾ ಅವಳ ಶೂಸ್ ಅನ್ನ
ಪತ್ರಿಕಾಗೋಷ್ಠಿಯಲ್ಲಿ ನಡೆಸಬೇಕಾದ್ರೆ ಶೂಸ್ ಅನ್ನ ಟೇಬಲ್ ಮೇಲಿಟ್ಟು ಇನ್ನು ಮೇಲೆ ನಾನು ಕುಸ್ತಿ ಆಡಲ್ಲ ಅಂತ ಹೇಳ್ತಾಳೆ. ಆದ್ರೆ ವಿನೇಶ ಪೋಗಟ್ ಸಿಡಿದಿರ್ತಾಳೆ, ಅವಳು ಮತ್ತೆ ಪ್ರಾಕ್ಟೀಸಿಗೆ ಹೋಗ್ತಾಳೆ. ಅವಳು ಅರ್ಹತ ಸುತ್ತಿಗೆ ಅರ್ಹತೆನೆ ಪಡಿಬಾರದು ಅಂತ ಹೇಳಿ ಬಹಳಷ್ಟು ಕುತಂತ್ರ ಮಾಡ್ತಾರೆ. ಆದ್ರೆ ಅವಳು ಛಲದಿಂದ ಅವಳು ಇದ್ ಮಾಡ್ತಾಳೆ. ಮೊನ್ನೆ ನೋಡಿ ಸಿಲ್ವರ್ ಮೆಡಲ್ ಬಂತು, ಫೈನಲ್ ಇದಕ್ಕೆ ಹೋಗ್ಬೇಕಾದ್ರೆ ಬರೀ 100 ಗ್ರಾಮ್ನಲ್ಲಿ ಅವಳಿಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಎಂತ ಸಂಘರ್ಷ ರೀ ಇದು, ಅಷ್ಟಾದ್ರೂ ಬಿಡಲ್ಲ ಅವಳು, ಅವಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ಆದ್ರೆ ಅವ್ರ ನ್ಯಾಯನೇ ಸಿಗ್ಲಿಲ್ಲ. ಅವನು ಏನು ಎಂ ಪಿ ಇದ್ದಾನೆ, ಅವನು ಜೈಲಿಗೆ ಹೋಗ್ಲಿಲ್ಲ. ಸ್ವತಂತ್ರ ಬಂತು ಅಂತ ಹೇಳ್ತೀರಾ ಇದಕ್ಕೆ? ಕೋಲ್ಕತ್ತಾದಲ್ಲಿ ಏನ್ ಕೋಲ್ಕತ್ತಾದ ರೇಪ್, ವರ್ಕಿಂಗ್ ಡಾಕ್ಟರ್ ರೇಪ್ ಏನಾಗಿದೆ, ಪಿ ಜಿ ಸ್ಟೂಡೆಂಟ್ ರೇಪ್ ಏನ್ ರೇಪ್ ಅಂಡ್ ಮರ್ಡರ್ ಆಗಿದೆ, ಅದು ಬರೀ ಒಂದು ಹೈ ಪ್ರೊಫೈಲ್ ಕೇಸ್ ಇಷ್ಟೇ ಅಂತ ಪ್ರತಿ 27 ನಿಮಿಷಕ್ಕೆ ಒಂದೊಂದು ಆಗ್ತಾ ಇದೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸುತ್ತಾ? ನಾವು ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದನ್ನೆಲ್ಲ ಧ್ವನಿ ಎತ್ತುತ್ತಾ ಇದ್ದೀವಿ, ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾಳೆ ನಮ್ಮ ಮಕ್ಕಳಿಗೆ ಇದ್ಯಾವುದು ಆಗ್ಬಾರ್ದು ಅಂತ ಹೇಳಿ, ನಮ್ಮ ಮನೆಯವರಿಗೂ ಇದೇನೋ ಆಗ್ಬಾರ್ದು ಅಂತ ಹೇಳಿ, ಪಕ್ಕದ ಮನೆಯಲ್ಲಿ ಬೆಂಕಿ ಎತ್ತಿದೆ ಅಂತೇಳಿ ನಾವು ಸುಮ್ಮನೆ ಕುತ್ಕೊಳಕ್ ಆಗುದಿಲ್ಲ. ಇದೆಲ್ಲ ನೋಡಿದ್ರೆ ಕೋಲ್ಕತ್ತಾದ ಎಂತ ಭಯಂಕರ ಇನ್ಸಿಡೆಂಟ್, ಅದಕ್ಕಿಂತನೂ ಜಾಸ್ತಿ ಸೌಜನ್ಯ ಅನುಭವಿಸಿದ್ದಾಳೆ ಪ್ರತಿಯೊಬ್ಬರದು. ಈಗ ಸಾರಿ ನಾನು ಹೆಚ್ಚು ಕಡಿಮೆ ಅಂತ ಹೇಳೋದು ತಪ್ಪಾಗುತ್ತೆ, ಎಲ್ಲರೂ ಇದೇ ರೀತಿ. ಬಟ್ ಎಲ್ಲಿದೆ ಹೇಳಿ? ಈಗ ಒಂದ್ 4-5 ದಿನ ಪ್ರತಿಭಟನೆ ನಡೀತದೆ, ಅಲ್ಲಿ ಟಿವಿ ಚಾನಲ್ ಅವರೆಲ್ಲ ಪ್ರಸಾರ ಮಾಡ್ತಾ ಇದಾರೆ, ಆಯ್ತು. ಮುಂದೆ ವಾಟ್ ಇಸ್ ನೆಕ್ಸ್ಟ್, ಎಲ್ಲಿದೆ ನಿಮ್ಗೆ ಶಿಕ್ಷೆ? ಅಲ್ಲ ಸರ್, ನಾನು ಒಂದು ಕೇಳ್ತೇನೆ ಏನು ಅಂತ ಹೇಳಿದ್ರೆ, ಈ ಸ್ವತಂತ್ರ ಸಿಗ್ಬೇಕು ಅಂತ ಹೇಳಿದ್ರೆ ತುಂಬಾ ಜನ ಹೋರಾಟ ಮಾಡಿದ್ರು, ತುಂಬಾ ಜನ ಪ್ರಾಣ ತ್ಯಾಗ ಮಾಡಿದ್ರು ಸರ್. ಅಂತ ಹೇಳಿದ್ರೆ ಬ್ರಿಟಿಷರು ದಬ್ಬಾಳಿಕೆ ಮಾಡ್ತಾ ಇದ್ರು, ಸೊ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಹೋರಾಟ ಮಾಡಿರುವಂತದ್ದು. ಆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಸ್ವಾತಂತ್ರ್ಯ ಬಂತು ಅನ್ನುವಂತ ವಿಚಾರದಲ್ಲಿ ಖುಷಿ ಪಟ್ವಿ. ಈಗ ಅದೇ ರೀತಿಯ ದಬ್ಬಾಳಿಕೆ, ಅದಕ್ಕಿಂತ ದುಬ್ಬಟ್ಟು ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಸ್ವತಂತ್ರ ಸಿಕ್ಕಿದ ನಂತರ ಏನಾಗ್ತಾ ಇದೆ, ಅಥವಾ ಸ್ವತಂತ್ರ ಯಾವ ರೀತಿ ಸಿಕ್ಕಿದೆ ಅಂತ ಹೇಳಿ ಕೇಳುದು ನಾನು, ಅರ್ಥ ಆಗ್ತಿಲ್ಲ ನಂಗೆ. ಒಂದ್ ವೇಳೆ ಏನು ಸ್ವತಂತ್ರ ಹೋರಾಟಗಾರರು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ರಾಜಗುರು, ಸುಭಾಷ್ ಚಂದ್ರ ಬೋಸ್, ಅವರೆಲ್ಲರಿಗೂ ಒಂದು ಮರುಜೀವ ಅಂತ ದೇವರು ಕೊಟ್ರೆ, ಅಂದ್ರೆ ಮರುಜನ್ಮ ಅಂತ ಕೊಟ್ರೆ, ಈಗೇನಾದ್ರೂ ಬರೀ ಸುಮ್ಮನೆ ಒಂದ್ ರೌಂಡ್ ಅಡ್ಡಾಡಿಬಿಟ್ರೆ ಈ ದೇಶವನ್ನ ಅವ್ರು ಹಣೆ ಹಣೆ ಚಚ್ಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ನಾವ್ ಯಾಕಾದ್ರೂ ಜೀವ ಬಿಟ್ಟು ಅಂತ. ಅಲ್ಲ ಈಗಿನ ಪರಿಸ್ಥಿತಿ, ಅಲ್ಲ ಬಂದ್ರೆ ಅಲ್ಲ ಜೀವ ಕೊಟ್ರಲ್ಲ, ಅವರ ಆತ್ಮ ಕೂಡ ಅದನ್ನೇ ಹೇಳ್ತಾ ಇರ್ಬೋದು ಸರ್. ಈಗ ಕರಪ್ಷನ್ ಇಷ್ಟೊಂದಾಗಿದೆ ಕಳೆದ ಒಂದು 10-20 ವರ್ಷಗಳಲ್ಲಿ, ಈ ಇತ್ತೀಚೆಗಂತರೂ ನೀವು ಯಾವುದೇ ಒಂದು ಸರ್ಕಾರಿ ಆಫೀಸಲ್ಲಿ ದುಡ್ಡು ಇಲ್ಲದೆ ಹೋಗಕ್ಕಾಗುದಿಲ್ಲ. ನೋಡಿ, ಒಂದು ಅಬ್ಸರ್ವ್ ಮಾಡಿ, ಮೊಘಲರು ಮತ್ತೆ ಖಿಲ್ಜಿಗಳು, ಸುಲ್ತಾನರು, ಅವರೆಲ್ಲರೂ ಕೂಡ ಹಿಂದೂ ದೇವಸ್ಥಾನವನ್ನ ಹಿಂದೂ ವಿರೋಧಿಗಳು ಅಂತ ಹೇಳ್ಕೊಂಡು ಅಟ್ಯಾಕ್ ಮಾಡಿದ್ರು, ದಾಳಿ ಮಾಡಿದ್ರು, ಧ್ವಂಸ ಮಾಡಿದ್ರು, ಹೌದಾ? ಆದ್ರೆ ಹಿಂದೂ ಪರವಾಗಿ ಅಂತ ಹೇಳಿ ಒಂದು ಹಿಂದೂ ದೇವಸ್ಥಾನವನ್ನ ಕಬ್ಜೆಯಲ್ಲಿ ತಗೊಂಡು ಹಿಂದೂ ದೇವಸ್ಥಾನವನ್ನ ಲೂಟಿ ಮಾಡಿ, ದಾಖಲೆಗಳಲ್ಲಿ ಹಿಂದೂ ದೇವಸ್ಥಾನವೇ ಅಲ್ಲ ಅಂತ ಹೇಳ್ಕೊಂಡು ಹಿಂದೂಗಳನ್ನ ಲೂಟಿ ಮಾಡದಂತ ಒಂದು ಉದಾಹರಣೆ ಅಂದ್ರೆ ಇದೆ, ಧರ್ಮಸ್ಥಳದ ಹೆಗ್ಗಡೆ ಅಂಡ್ ಫ್ಯಾಮಿಲಿ. ಕಷ್ಟ ಆದ್ರೂ ಕೂಡ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ, ಹಿಂದೂ ಲೀಡರ್ ಅಂತ ಹೇಳ್ಕೊಂಡವರು ಹೋಗ್ತಾ ಇದ್ದಾರೆ. ಬಹುಶಃ ಇವರಷ್ಟು ನಿಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನಮ್ಮ ಕಡೆಯಲ್ಲಿ ಈಗಾಗಲ್ಲ, ನಿರಂತರ ಕೊಲೆಗಳಾದ್ರೆ ಯಾರು ತಡ್ಕೊಳ್ಳಲ್ಲ. ನೋ ಬಡಿ ವಿಲ್ ಸಸ್ಟೈನ್ ಇಟ್, ನೋ ಬಡಿ ವಿಲ್ ಟಾಲರೇಟ್ ಇಟ್ ಸಚ್ ಕೈಂಡ್ ಆಫ್ ಬ್ರುಟಾಲಿಟಿ. ಸೊ ಇವರನ್ನು ಪ್ರಶ್ನೆ ಮಾಡುವವರು ದಕ್ಷಿಣ ಕನ್ನಡದ ನಿಜವಾದ ಹಿಂದೂಗಳು ಅಂತ ಹೇಳಿ, ಇವರು ಪ್ರಶ್ನೆ ಮಾಡಿದ್ರೆ ಅದು ನಿಜವಾದ ಹಿಂದೂಗಳು. ಕರೆಕ್ಟ್. ಅವ್ರ ವಿರುದ್ಧ ನಿಂತ್ಕೊಂಡ್ರೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ಬಗ್ಗೆ ನಮಗೆ ಅದಕ್ಕೆ ಅಭಿಮಾನ ಇದೆ. ನಾವು ಕೂಡ ಹಿಂದೂ ಸಂಘಟನೆ ಎಲ್ಲ ಕೆಲಸ ಮಾಡಿದ್ವು, ಇವತ್ತಿಗೂ ಕೂಡ ಹೆಮ್ಮೆ ಅಂತ ಹೇಳ್ಕೊತೇನೆ ನಾನೊಬ್ಬ ಹಿಂದೂ ಅಂತ ಹೇಳಿ. ಆದ್ರೆ ಈ ತರ ಡೊಂಗಿ ಹಿಂದೂಗಳಲ್ಲ, ವ್ಯಾಪಾರಕ್ಕೋಸ್ಕರ ಇಟ್ಟಂತ ಹಿಂದೂ ಅಲ್ಲ ನಾವು. ಅಲ್ಲಿ ಏನ್ ಮಾಡಿದ್ದಾರೆ, ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ, ಇಲೆಕ್ಷನ್ಗೋಸ್ಕರ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ. ಧರ್ಮ ಅಂದ್ರೆ ಏನು, ಗಾಳಿಯಲ್ಲಿ ಇರ್ತದಾ? ಎಲ್ಲಿರ್ತದೆ? ಜೀವನದ ಪದ್ಧತಿ. ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಬದುಕಿಸ್ಬೇಕು, ಅದು ಧರ್ಮ. ಅವನು ಹಿಂದೂನ, ಅವನು ಮುಸ್ಲಿಮ, ಅವನು ಕ್ರಿಶ್ಚಿಯನ್, ಅವನು ಜೈನ, ನೋಡಿದ್ರೆ ಜೀವನದ ಒಂದು ಪದ್ಧತಿ ಸರ್. ಅದು ಜೀವನದ ಒಂದು ಪದ್ಧತಿ. ನೀವು ಶಿವಾಜಿನ ಓದ್ಬೇಕು, ಅದ್ರ ಸಲುವಾಗಿ ಯುಗಾವತಾರ ಓದಿ ಒಂದ್ಸರಿ. ಶೇಷಾದ್ರಿ ಅವರು ಬರೆದಂತ ಶಿವಾಜಿ ಏನ್ ಹೇಳ್ತಾನೆ, ಅವರು ಮುಸ್ಲಿಮರು ಅಂತ ಹೇಳಿ ನಾವು ಅವ್ರ ಮೇಲೆ ದಾಳಿ ಮಾಡೋದಲ್ಲ, ನಮ್ಮ ಸ್ವಾಭಿಮಾನವನ್ನ ಅವ್ರು ಹಾಳು ಮಾಡ್ತಾ ಇದ್ದಾರೆ. ಆ ನಂತರ ನಮ್ಗೆ ಹಿಂದುತ್ವಕ್ಕೆ, ಹಿಂದವಿ ಸಾಮ್ರಾಜ್ಯಕ್ಕೆ ವಿರೋಧಿಗಳು ಮುಸ್ಲಿಮರಲ್ಲ,
ನಮಗೆ ಬೆನ್ನಿಗೆ ಚೂರಿ ಹಾಕುವಂತ ಹಿಂದೂಗಳೇ ನಮಗೆ ವಿರೋಧಿಗಳು ಅಂತ ಹೇಳ್ತಾನೆ ಛತ್ರಪತಿ ಶಿವಾಜಿ. ಅವಾಗಲೂ ಕೂಡ ಅಷ್ಟು ಹಂಗೆ ಆಗಿತ್ತು ಅವನಿಗೆ. ಈ ಸಾಮಂತರು ಇದನ್ ಮಾಡ್ಬೇಕಾದ್ರೆ ಹಿಂದೂ ಸಾಮಂತ್ರೆ ಒಂದು ಬೆನ್ನಿಗೆ ಚೂರಿ ಹಾಕ್ತಾ ಇತ್ತು. ಆ ನಂತರ ಅತ್ಯಾಚಾರ ಮಾಡುವಂತ ಈ ಮುಸಲ್ಮಾನರ ಹೆಣ್ಮಕ್ಳ ಮೇಲೆ ಏನಾಗ್ತಿತ್ತಲ್ಲ ಅದನ್ನ ತಡೆದಂತವನು ಶಿವಾಜಿ, ಹಿಂದೂಗಳಿರ್ಲಿ ಮುಸಲ್ಮಾನರಿರ್ಲಿ. ಈಗೇನ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಶಿವಾಜಿನ ಆಗ್ಲಿ ಎಲ್ಲರನ್ನು ಕೂಡ ಆ ವೀರ್ ಸಾವರ್ಕರ್ ಅನ್ನೋರಾಗ್ಲಿ ಎಲ್ಲರನ್ನು ಇಲೆಕ್ಷನ್ಗೋಸ್ಕರ ಬಳಸ್ಕೊಂಡು ಬಿಟ್ಟಿದ್ದಾರೆ. ಟಿಪ್ಪು ಸುಲ್ತಾನನ್ನಾಗ್ಲಿ ಯಾವ ರೀತಿ ಚಿತ್ರಣ ಕೊಡ್ತಾರೆ ಅಂತ ಹೇಳಿದ್ರೆ, ವೀರ್ ಸಾವರ್ಕರ್ ವರ್ಸಸ್ ಟಿಪ್ಪು ಸುಲ್ತಾನ್ ಆಸ್ ಇಫ್ ಇಬ್ರು ಹೊಡೆದಾಡಿದ್ರು. ಆ ಟಿಪ್ಪು ಸುಲ್ತಾನ್ ಘಟನೆ ಬೇರೆ 1799 ಅಲ್ಲಿ ಸತ್ತಿದ್ದು ಟಿಪ್ಪು ಸುಲ್ತಾನ್. ಆ ಅವ್ರ ಕಾಲಘಟ್ಟನೆ ಬೇರೆ, ವೀರ್ ಸಾವರ್ಕರ್ ಅವ್ರ ಕಾಲಘಟ್ಟನೆ ಬೇರೆ. ಅವರಿಬ್ಬರು ಈಗ ಮೀಡಿಯಾದಲ್ಲಿ ವರ್ಸಸ್ ಇಲೆಕ್ಷನ್ ಟೈಮ್ ಅಲ್ಲಿ ಟಿಪ್ಪು ವರ್ಸಸ್ ಸಾವರ್ಕರ್, ಶಿವಾಜಿ ವರ್ಸಸ್ ಮತ್ತಿದ್ಯಾರು ಜಮೀರ್ ಅಹಮದ್ ಖಾನ್, ಹಿಂಗೆ ಹುಚ್ಚಾಟನ ನಡೆದು ಬಿಟ್ಟಿದೆ ಇಲ್ಲಿ. ಹಿಂಗಾಗಿ ನಮ್ಗನ್ಸುತ್ತೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ಖಂಡಿತ ಹೆಮ್ಮೆ ಇದೆ ನಮಗೆ. ಆದ್ರೆ ನಡ್ಸ್ಕೊಂಡು ಬರುವಂತ ರೀತಿ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಯುವಕರು ಏನಾಗ್ಬಿಟ್ಟಿದ್ದಾರೆ, ಬರೀ ವಾಟ್ಸಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಫೇಸ್ಬುಕ್ ಪೋಸ್ಟ್ ಮೇಲೆ. ಯಾರ್ಯಾರ್ದು ಸುಮ್ನೆ ಹಂಗೆ ಸುಳ್ಳು ಸುಳ್ಳು ಹೇಳ್ತಾರಲ್ಲ, ಇನ್ ಡೆಪ್ತ್ ಆಗಿ ಓದ್ಬೇಕು. ಫ್ರೀಡಮ್ ಅಟ್ ಮಿಡ್ ನೈಟ್ ಪುಸ್ತಕ ಓದ್ಬೇಕು ಯಾರ್ಯಾರು ಈ ಸ್ವಾತಂತ್ರ್ಯ ಬಗ್ಗೆ. ಇವತ್ತು ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ, ದಯವಿಟ್ಟು ಫ್ರೀಡಮ್ ಅಟ್ ಮಿಡ್ ನೈಟ್ ಪುಸ್ತಕ ಓದಿ. ಆಕ್ಚುಯಲ್ ನಮ್ಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಏನಿದೆ ಸರ್ ಅದರಲ್ಲಿ? ಈಗ ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತ ಎದಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಹೆಸರು ನಮಗೆಲ್ಲ ಏನ್ ಹೇಳ್ಕೊಟ್ರು, ಹೋರಾಟ ಮಾಡಿಬಿಟ್ರು ಅಂದ್ರೆ ಸ್ವಾತಂತ್ರ್ಯ ಇದ್ರಿಂತ ಗಾಂಧೀಜಿ ಅವರು ಮತ್ತು ಬರೀ ಏನೋ ದೊಣ್ಣೆ ಹಿಡ್ಕೊಂಡು ರಾತೋರಾತ್ರಿ ಬ್ರಿಟಿಷರನ್ನ ಓಡಿಸ್ಬಿಟ್ರು ಅಂತ. ಹಂಗಲ್ಲ, ಮಿಡ್ ನೈಟ್ 12:00 ಗೆ ಅವ್ರಿಗೆ ಹೊಸ ದಿನ ಪ್ರಾರಂಭ ಆಗುತ್ತೆ. ದಟ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಪವರ್, ಅದು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಆ ನಂತರ ಇಲ್ಲಿರುವಂತ ಜ್ಯೋತಿಷಿಗಳು ಡಿಸೈಡ್ ಮಾಡ್ತಾರೆ ಕೆಲವೊಬ್ರು ಯಾವ ದಿನ ಬೇಕು ಯಾವ ದಿನ ಆಗ್ಬೇಕು ಅವೆಲ್ಲ ನಡೀತವೆ. ಆನಂತರ ಪಾರ್ಟಿಷನ್ ಆಗಿದೆಯಲ್ಲ ಅದರಂತ ಕರಾಳ ಅತ್ಯಂತ ಇಡೀ ಮನುಕುಲದಲ್ಲಿನೇ ಅತ್ಯಂತ ಹಿಂಸೆ ಇರುವಂತ ಹಿಂಸೆಯಿಂದ ಕೂಡಿದಂತ ದಿನ ಅದು ಪಾರ್ಟಿಷನ್. ಈ ಪಂಜಾಬ್ ಈಸ್ಟ್ ಪಂಜಾಬ್ ಏನಿದೆಯಲ್ಲ ಆ ಭಾಗದಲ್ಲಿ ಈ ಲೈನ್ ಲೈನ್ ಎಳಿತಾರೆ, ಆ ಲಾರ್ಡ್ ಮೌಂಟ್ ಬ್ಯಾಟನ್ ಲೈನ್ ಎಳಿತಾನೆ. ಒಂದು ಸರ್ಕಾರಿ ಆಫೀಸಲ್ಲಿ ಅಲ್ಲಿ ಲೈನ್ ಹಾಯಂತ ಹೋಗುತ್ತೆ, ಸರ್ಕಾರಿ ಕಚೇರಿಯಲ್ಲಿ ಲೈನ್ ಹೋಗುತ್ತೆ. ಟೇಬಲ್ ಡಿವೈಡ್ ಮಾಡ್ತಾರೆ, ಟೇಬಲ್ ಅನ್ನ ಒಡೆದು ಅರ್ಧ ಟೇಬಲ್ ಇಂಡಿಯಾ ಅರ್ಧ ಟೇಬಲ್ ಪಾಕಿಸ್ತಾನ. ಸರ್ವೆ ನಂಬರ್ ಹೊಲಗಳು ಪಾಪ ರೈತರು ಡಿವೈಡ್ ವರ್ಸ್ ಒಂದೇ ಸರ್ವೆ ನಂಬರ್ ನಲ್ಲಿ ಲೈನ್ ಹೋಗುತ್ತೆ, ಅರ್ಧ ಹೊಲ ಇಂಡಿಯಾ ಅರ್ಧ ಹೊಲ ಪಾಕಿಸ್ತಾನ. ಆನಂತರ ಅವತ್ತು ಆ ಸಂದರ್ಭದಲ್ಲಿ ಟ್ರೈನ್ ಟು ಪಾಕಿಸ್ತಾನ್ ಅಂತ ಹೇಳಿ ಖುಷ್ವಂತ್ ಸಿಂಗ್ ದಯವಿಟ್ಟು ಅದನ್ನ ಓದಿ. ಹಿಂದೂಗಳ ಹೆಣ ಆ ಕಡೆಯಿಂದ ಬರ್ತಾ ಇರ್ತದೆ ಟ್ರೈನ್ ಅಲ್ಲಿ, ಟ್ರೈನ್ ಅಲ್ಲಿ ಪೂರ್ತಿ ಹಿಂದೂಗಳ ಹೆಣನೆ ಟ್ರೈನ್ ಟು ಪಾ. ಆದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಇವರು ಶಾಂತಿ ನಿಲ್ಸಿ ಶಾಂತಿ ನಿಲ್ಸಿ ಅಂತ ಹೇಳಿ ಗಾಂಧೀಜಿ ಅವ್ರು ಕರೆ ಕೊಡ್ತಾ ಇರ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಪ್ರಾರಂಭ ಆಗಿದ್ದೆ ಅವಾಗಿಂದ. ಸ್ವಾತಂತ್ರ್ಯ ಡೇ ಆಫ್ ಇಂಡಿಪೆಂಡೆನ್ಸ್ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿದ್ರು ಹೇಳಿ ನೋಡಿದಿರಾ? ಇದರಲ್ಲಿ ಇವರು ಧ್ವಜಾರೋಹಣ ಮಾಡ್ತಾರೆ ನೆಹರು. ಇವತ್ತು ಎಲ್ಲಾ ದೇಶದ ಪ್ರಧಾನ ಮಂತ್ರಿಗಳನ್ನ ಅಧ್ಯಕ್ಷರನ್ನ ಕರಿತೀವಿ ನಾವು, ಯೂಶ್ವಲಿ ಅದೊಂದು ಸಂಪ್ರದಾಯ. ಆದ್ರೆ ಸ್ವಾತಂತ್ರ್ಯ ಸಿಕ್ಕ ದಿನ 1947 August ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ಕೊಟ್ಟು ಬಹಳ ಇಸ್ ಅ ವೆರಿ ಫೇಮಸ್, ಬಹಳ ದೊಡ್ಡ ಇದನ್ನವರು ಪಾತ್ರ ಇದೆ ಅವರು. ಆದ್ರೆ ಅವ್ರು ಎಲ್ಲಿರ್ತಾರೆ ಅವತ್ತಿನ ದಿನ ನೋಡಿದ್ರೆ ಎಲ್ಲಾದ್ರೂ ಫೋಟೋದಲ್ಲಿ ಧ್ವಜಾರೋಹಣ ಮಾಡೋದು. ಅವರಿದ್ದು ಬಂಗಾಲ್ನ ವೆಸ್ಟ್ ಬೆಂಗಾಲ್ನ ಈಗಿನ ವೆಸ್ಟ್ ಬೆಂಗಾಲ್ ನೌಕಾಲಿಯಲ್ಲಿ ಇರ್ತಾರೆ. ಯಾಕೆ ಅಲ್ಲಿಯೂ ಕೂಡ ಕೋಮುದಂಗೆ ಆಗಿರ್ತದೆ, ಎಲ್ಲಾ ಹಿಂದೂಗಳನ್ನ ಕೊಲೆ ಮಾಡ್ತಿರ್ತಾರೆ ಆ ಕಡೆ ವೆಸ್ಟರ್ನ್ ಪ್ರಾಂತ್ಯದಲ್ಲಿ ಬಂಗಾಲದ ಅಂದ್ರೆ ಅವಾಗಿನ ಪಾಕಿಸ್ತಾನ ಕೊಲೆ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ನೀವು ಮುಸಲ್ಮಾನರಿಗೆ ಏನು ಮಾಡಬೇಡಿ ಅಂತ ಇವ್ರು ಧರಣಿ ಕೂತ್ಕೋತಾರೆ ವೆಸ್ಟ್ ಬೆಂಗಾಲ್. ಆನಂತರ ವೆಸ್ಟ್ ಬೆಂಗಾಲ್ ಅಲ್ಲಿ ನೌಕಾಲಿಯಲ್ಲಿ ನೌಕಾಲಿಯ ಸಂತ ಅಂತ ಹೇಳ್ತಾರೆ, ಅದಕ್ಕಾಗಿ ಅವ್ರಿಗೆ ನೌಕಾಲಿಯ ಸಂತ ಮಹಾತ್ಮ ಗಾಂಧೀಜಿ ಅಂತ ಹೇಳಿ. ಹಿಂಗಂತ ಹೇಳಿ ನಾವು ಗಾಂಧೀಜಿ ಅವ್ರನ್ನ ಏನೋ ಕೋಮುವಾದ ಇಟ್ಕೊಂಡು ನಾವು ಟೀಕೆ ಮಾಡ್ತಾ ಇಲ್ಲ, ಬಟ್ ಅದು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ನಾಥೂರಾಮ್ ಗೋಡ್ಸೆ ಅಂಬಾಲಾಕ್ಕೆ ಕರ್ಕೊಂಡು ಹೋಗ್ತಾರೆ ಆಫ್ಟರ್ ಈ ಅಸಾಸಿನೇಟ್ಸ್ ಮಹಾತ್ಮ ಗಾಂಧೀಜಿ. ಗಾಂಧಿ ಹತ್ಯೆ ಆದ ನಂತರ ಕೋರ್ಟ್ ಟ್ರಯಲ್ಗೆ ಅಂಬಾಲಾಕ್ ಕರ್ಕೊಂಡು ಹೋಗ್ತಾರೆ ಪಂಜಾಬ್ ನಲ್ಲಿ. ಜನರ ರಿಯಾಕ್ಷನ್ ಹೆಂಗಿರ್ತದ ಅಂತ ಹೇಳಿದ್ರೆ ಸ್ವಲ್ಪ ನಡುತ್ತಾರೆ ನಮ್ಗೆ ಯಾರು ಗೋಡ್ಸೆ
ಚಳಿಯಲ್ಲಿ, ಸಿಕ್ಕಾಪಟ್ಟೆ ಚಳಿ ಅಲ್ಲ, ಏನ್ ಅವಾಗ ನಡಗಿದ ತಕ್ಷಣ ನೆಕ್ಸ್ಟ್ ಡೇ ರಾಶಿ ರಾಶಿ ಸ್ವೆಟರ್ ಅಲ್ಲಿರೋ ಜನ ಅವನಿಗೆ ಅಷ್ಟು ಹೆಮ್ಮೆ. ನಾನಿಲ್ಲಿ ನಾಥುರಾಮ್ ಗೋಡ್ಸೆ ನಾನು ಗ್ಲೋರಿಫೈ ಮಾಡ್ತಾ ಇಲ್ಲ, ವೈಭವೀಕರಣ ಮಾಡ್ತಾ ಇಲ್ಲ, ಮತ್ತೆ ನಾಥುರಾಮ್ ಗೋಡ್ಸೆ ಬಗ್ಗೆ ನನಗೆ ಏನೋ ಎಕ್ನಾಲೆಜ್ ಮಾಡಲ್ಲ, ಗಾಂಧೀಜಿಯನ್ನ ಕೊಂದಿದ್ರ ಬಗ್ಗೆ ನಾನು ಎಕ್ನಾಲೆಜ್ ಮಾಡಲ್ಲ, ಮಾಡಬಾರ್ದು ಯಾರು ಕೂಡ. ಆದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಅಂತಲ್ಲ ಮಾತಾಡುದು, ಈ ಫ್ರೀಡಮ್ ಅಟ್ ಮಿಡ್ ನೈಟ್ ಅಲ್ಲಿ ಬರೆದಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ, ಜನರ ರಿಯಾಕ್ಷನ್ ಹೆಂಗಿತ್ತು ಅವಾಗ. ನಾಥುರಾಮ್ ಗೋಡ್ಸೆ ಕಾಫಿಗೆ ಬಹಳ ಇಷ್ಟ, ಮೈಗ್ರೇನ್ ಇರ್ತದ ಆತನಿಗೆ, ಕಾಫಿ ಇಷ್ಟ. ಏನ್ ಇಷ್ಟ ಕಾಫಿ ಅಂತ ಕೇಳಿದ್ಕೊಳ್ಳೆ, ಒಳ್ಳೊಳ್ಳೆ ಇಷ್ಟ ಇಷ್ಟು ದೊಡ್ಡ ದೊಡ್ಡ ಇದ್ರೆ ಒಳ್ಳೆ ಹಾಲಲ್ಲಿ, ಪಂಜಾಬ್ದಲ್ಲಿ ಆ ಶುದ್ಧ ಹಾಲ್ನಲ್ಲಿ ಕಾಫಿ ಮಾಡಿ ತಂದ್ಕೊಡ್ತಾರೆ ನಾಥುರಾಮ್ ಗೋಡ್ಸೆ. ಯಾಕಂದ್ರೆ ಜನ ಗಾಂಧೀಜಿ ಅಂದ್ರೆ ಅಷ್ಟೊಂದು ನೊಂದ್ಕೊಂಡಿರ್ತಾರೆ. ಗಾಂಧೀಜಿ ಅವರು 40 ಕೋಟಿ ಪಾಕಿಸ್ತಾನಕ್ಕೆ ಕೊಡ್ಲೇಬೇಕು ನೀವು ಅಂತೇಳಿ ಇಂಡಿಯನ್ ಸರ್ಕಾರದ ಭಾರತದ ಸರ್ಕಾರ ವಿರುದ್ಧನೇ ಸ್ಟ್ರೈಕಿಗೆ ಕೂತ್ಕೋತಾರೆ. ಪಾಕಿಸ್ತಾನಕ್ಕೆ ಪಂಜಾಬ್ ಪಾಕಿಸ್ತಾನಕ್ಕೆ 40 ಕೋಟಿ ಕೊಡ್ಬೇಕು, ಯಾಕೆ 40 ಕೋಟಿ ಕೊಡ್ಬೇಕು ಅಂತೇಳಿ? ಯಾಕೆ ಪಾಕಿಸ್ತಾನದ ಆರ್ಮ್ಸ್ ಇರೋದೇನೆ ಇಲ್ಲ, ಆ 40 ಕೋಟಿಯಿಂದ ಭಾರತದ ವಿರುದ್ಧನೇ ಆರ್ಮ್ಸ್ ಖರೀದಿ ಮಾಡ್ಬೇಕು ಅಂತೇಳಿ ಅವರು ಪಾಕಿಸ್ತಾನದವರು ಒಂದು ಇದನ್ನ ರೆಡಿ ಮಾಡಿರ್ತಾರೆ, ಪ್ರೊಜೆಕ್ಟ್ ಮಾಡಿರ್ತಾರೆ, ಅದಕ್ಕೆ 40 ಕೋಟಿ ಕೊಡ್ಬೇಕು ಅಂತೇಳಿ ಗಾಂಧೀಜಿ ಸತ್ಯಾಗ್ರಹಕ್ಕೆ ಕೂತ್ಕೊಳ್ತೀನಿ ಕೂತ್ಕೊಂಡೇ ಬಿಡ್ತಾರೆ ಸತ್ಯಾಗ್ರಹಕ್ಕೆ. ಫ್ರೀಡಮ್ ಅಟ್ ಮಿಡ್ ನೈಟ್ ಅಲ್ಲಿ ಭಾರಿ ಚೆನ್ನಾಗಿ ಬರೆದಿದ್ದಾರೆ, ಅದನ್ನ ಎಲ್ಲರೂ ಓದ್ಬೇಕು. ಇದನ್ನ ಕೋಮುವಾದದಿಂದ ಅಲ್ಲ, ಈಗ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಇರ್ಬೇಕು, ಇದು ಹೊಸ ಭಾರತ ಇಲ್ಲಿ. ಆದ್ರೆ ನೋಡಿ ಗಾಂಧೀಜಿ ಅವ್ರ ಬಗ್ಗೆ ನನ್ನ ಇದರಲ್ಲಿ ಏನೋ 3 ಪರ್ಸನಾಲಿಟೀಸ್ ಇದೆ. ಆಫ್ರಿಕಾದಲ್ಲಿ ಇದ್ದಂತಹ ಈ ಅಪಾರ್ಚೇಡ್ ಸವರ್ಣೀಯರ ಏನೋ ಒಂದು ಇನ್ನಿರ್ತದಲ್ಲ ಆ ಚಳವಳಿ ಮಾಡ್ತಾರೆ, ಅದರಲ್ಲಿ ಈಸ್ ಅ ರೆವಲ್ಯೂಷನರಿ, ಈಸ್ ಅ ಹೀರೋ ಗಾಂಧೀಜಿ. ಆಫ್ರಿಕಾದಲ್ಲಿ ಇದ್ದಂತ ಗಾಂಧೀಜಿ ಆ ಕೆಲಸವನ್ನ ಸೂರ್ಯನ ಮುಳುಗದ ಸಾಮ್ರಾಜ್ಯ ಅಂತ ಹೇಳದಂತ ಬ್ರಿಟಿಷರ್ ವಿರುದ್ಧನೇ ಪ್ರಶ್ನೆ ಮಾಡಕ್ಕೂ ಆಗ್ತಿರಲಿಲ್ಲ, ಅಂತವ್ರ ವಿರುದ್ಧ ಒಂದು ದೊಡ್ಡ ಚಳವಳಿ ಮಾಡ್ತಾರೆ, ಈಸ್ ಅ ರೆವಲ್ಯೂಷನರಿ. ಅಲ್ಲಿ ಭಾರತದಲ್ಲಿ ಡೆಫಿನೆಟ್ಲಿ ಈಸ್ ಅ ಫ್ರೀಡಮ್ ಫೈಟರ್. ಮಹಾತ್ಮ ಗಾಂಧೀಜಿ ಇದ್ರೆ ಸ್ವಾತಂತ್ರ್ಯ ಅಷ್ಟು ಸರಳವಾಗಿ ಸಿಗ್ತಾ ಇರಲಿಲ್ಲ, ಬಹಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಆದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಮಹಾತ್ಮ ಗಾಂಧೀಜಿ ಇದ್ದವರು ಒಬ್ಬ ದೇಶ ವಿರೋಧಿ ಗಾಂಧೀಜಿ ಆಗ್ತಾರೆ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಪಾಕಿಸ್ತಾನಿಗೆ ಸಪೋರ್ಟ್ ಕೂತ್ಕೊಳ್ತಾರೆ, ಅದು ಅನೇಕ ಭಾರತೀಯರನ್ನ ಕೆಲಸ್ತದೆ. ಈ ಚಳವಳಿ ನಡಿಬೇಕಾದ್ರೂ ಕೂಡ ಚೌರಿ ಚೌರಾ ಇನ್ಸಿಡೆನ್ಸ್ ತಗೊಳ್ಳಿ ನೀವು, ಅಂತಲ್ಲಿ ಈ ಶಾಂತಿ ಒಂದು ಆಗ್ರಹ ಕೊಡ್ತಾರೆ, ಆದ್ರೆ ಚೌರಿ ಚೌರಾ ಪೊಲೀಸ್ ಸ್ಟೇಷನ್ ನಲ್ಲಿ ಆಕ್ರೋಶಗೊಂಡು ಬ್ರಿಟಿಷರು ದಬ್ಬಾಳಿಕೆ ವಿರುದ್ಧ ಒಂದ್ ಕೊಲೆ ಮಾಡ್ತಾರೆ ಬ್ರಿಟಿಷರು ಹೋರಾಟಗಾರನ, ಅಲ್ಲಿ ಚಳವಳಿಕಾರರು ಸುಟ್ಟು ಹಾಕ್ತಾರೆ, ಹಿಂಗಾಗಿ ಇಡೀ ಎಂಟೈರ್ ಚಳವಳಿನೇ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೆ ಭಗತ್ ಸಿಂಗ್ ವಿರುದ್ಧವಾಗ್ತಾರೆ. ಭಗತ್ ಸಿಂಗ್ ಮುಂಚೆ ಮಹಾತ್ಮ ಗಾಂಧೀಜಿಯ ಫಾಲೋವರೇ ಇರ್ತಾರೆ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಎಲ್ಲರೂ ಕೂಡ ಇವರು ಫಾಲೋವರೇ ಇರ್ತಾರೆ. ಆದ್ರೆ ಯಾವಾಗ ಗಾಂಧೀಜಿ ವಿಪರೀತ ಪ್ರಚಾರದ ವ್ಯಾಮೋಹಕ್ಕೆ ಒಳಗಾಗ್ತಾರೆ ಅವಾಗ ಅವ್ರ ಅಗೇನ್ಸ್ಟ್ ಬರ್ತಾರೆ ಭಗತ್ ಸಿಂಗ್. ಸೊ ದೀಸ್ ಆರ್ ಆಲ್ ವೆರಿ ವಂಡರ್ಫುಲ್ ಸ್ಟೋರಿ ಇದೆ. ನಾನು ಮಹಾತ್ಮ ಗಾಂಧೀಜಿ ಅವ್ರು ಬಹಳ ನಂಬ್ತೇನೆ, ಇವತ್ತಿಗೂ ಕೂಡ ಅವ್ರು ಕೊಟ್ಟ ಹೇಳಿದಂತ ಮಾತು, ರಿಫಾರ್ಮೇಷನ್, ವೇ ಆಫ್ ಕಂಡಕ್ಟಿಂಗ್ ಮೂವ್ಮೆಂಟ್ ಎಕ್ಸಲೆಂಟ್ ಇದೆ. ಅಂದ್ರೆ ಎಲ್ಲಿವರೆಗೆ ಸ್ವಾತಂತ್ರ್ಯ ಸಿಗುವವರೆಗೆ. ಆದ್ರೆ ಅವರಿಗೆ ವಿಪರೀತ ಪ್ರಚಾರದ ವ್ಯಾಮೋಹ ಶುರು ಆಗ್ಬಿಡ್ತದೆ, ಬೇರೆ ಅವರು ತುಳಿಯ ಪ್ರಾರಂಭ, ಈ ಕ್ರಾಂತಿಕಾರಿಗಳನ್ನ ತುಳಿಯ ಪ್ರಾರಂಭ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಅವ್ರು ಮನಸ್ಸು ಮಾಡಿದ್ರೆ ಭಗತ್ ಸಿಂಗ್ ನೇಣಗ ಏರ್ಸೋದನ್ನ ತಪ್ಪಿಸಬಹುದಾಗಿತ್ತು. ಆದ್ರೆ ಅಲ್ಲಿ ಈ ಒಂದು ಯುವಕರ ಗುಂಪು ಇತ್ತಂತ ಹೇಳಿದ್ರೆ ನಮ್ದು ವಾಯ್ಸ್ ಡೌನ್ ಆಗುತ್ತೆ ಅಂತೇಳಿ ಸೈಲೆಂಟ್ ಆಗ್ತಾರೆ. ಇವತ್ತಿನ ಯುವಕರು ಇವನ್ನೆಲ್ಲ ಓದ್ಬೇಕಾಗತ್ತೆ. ಹಾಗಂತಾರೆ ನಾನು ಗಾಂಧೀಜಿ ಅವ್ರು ನಾನು ಇದನ್ ಮಾಡ್ತಾ ಇಲ್ಲ, ನಾನು ಆನಂತರ ಗೋಡ್ಸೆನು ಕೂಡ ನಾನು ವೈಭವೀಕರಣ ಮಾಡ್ತಾ ಇಲ್ಲ. ನಾನು ಗಾಂಧೀಜಿ ನಾನು ಸುಮಾರು ಓದಿದ್ದೀನಿ, ಅವ್ರ ಬಗ್ಗೆ ಪುಸ್ತಕಗಳನ್ನು ಓದಿದ್ದೀನಿ. ಅವರು ಇಕನಾಮಿ ಆಫ್ ಪರ್ಮನೆನ್ಸ್ ಅಂತ ಹೇಳಿ ತಮಿಳ್ನಾಡಿನ ಒಬ್ಬ ರೈಟರ್ ಬರೀತಾರೆ, ಮುನ್ನುಡಿ ಬರೆದಿದ್ದೆ ಮಹಾತ್ಮ ಗಾಂಧೀಜಿ. ಇಕನಾಮಿಕಲ್ ರಿಫಾರ್ಮೇಷನ್ ಬಗ್ಗೆ ಬರೀತಾರೆ, ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮ ಗಾಂಧೀಜಿ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಅದಕ್ಕೆ ಹೇಳ್ತಾ ಇದ್ದೇನೆ, ಗಾಂಧೀಜಿಯಲ್ಲಿ 3 ಪರ್ಸನಾಲಿಟೀಸ್ಗಳಿದೆ, ಒಂದು ಆಫ್ರಿಕನ್ ರೆವಲ್ಯೂಷನರಿ, ಇನ್ನೊಂದು ಫ್ರೀಡಮ್ ಫೈಟರ್, ಇನ್ನೊಂದು ಆಫ್ಟರ್ ಇಂಡಿಪೆಂಡೆನ್ಸ್ ಗಾಂಧಿ. ಅವ್ರನ್ನ ಏನು ಅಂತಂದ್ರೆ ದೇಶ ವಿರೋಧಿ ರೀತಿ ನಡ್ಕೋತಾರೆ. ಆಫ್ಟರ್ ಇಂಡಿಪೆಂಡೆನ್ಸ್ ಯಾಕೆ ಚೇಂಜ್ ಆದ್ರು ಅಂತ ಹೇಳಿ ಕೇಳಿದ್ನ. ವಿಪರೀತ ಪ್ರಚಾರದ ವ್ಯಾಮೋಹ ಬಂದ್ಬಿಡ್ತದೆ. ಗೋಡ್ಸೆ ಮಾಡಿದ್ದು ದೊಡ್ಡ ತಪ್ಪದು, ಕೊಲ್ಬಾರ್ದಾಗಿತ್ತು ಮಹಾತ್ಮ ಗಾಂಧೀಜಿ, ಕೊಲ್ಬಾರ್ದಾಗಿತ್ತು. ಒಂದ್ ವೇಳೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಹತ್ಯೆ ಮಾಡದೆ ಹೋಗಿದ್ರೆ ಜನನೇ ಆಲ್ಮೋಸ್ಟ್ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ರು, ಒಂಥರ ಅಸಹ್ಯ ಭಾವನೆ ಬರ್ತಾ ಇತ್ತು.
ಅವ್ರ ಹತ್ಯೆ ಮಾಡಿದ್ದಕ್ಕೆ ಒಂದು ಇದನ್ ಬಂದ್ಬಿಡ್ತು, ಒಂದು ಸಿಂಪತಿ ಅಂತ ಬಂದ್ಬಿಡ್ತು. ಹತ್ಯೆ ಮಾಡಿದ್ದು ದ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಗೋಡ್ಸೆ, ಮಾಡ್ಬಾರ್ದಾಗಿತ್ತು. ಜನನೇ ತಿರಸ್ಕಾರ ಮಾಡಕ್ ಪ್ರಾರಂಭ ಮಾಡ್ಬಿಟ್ಟಿದ್ರು ಗಾಂಧೀಜಿ ಬಗ್ಗೆ. ನೀವು ಎಲ್ಲೇ ಹೋದ್ರು ಕೂಡ ಅವಾಗ ಗಾಂಧೀಜಿಗೆ ಧಿಕ್ಕಾರ ಹೇಳಿ ಭಗತ್ ಸಿಂಗ್ಗೆ ಜೈಕಾರ ಹೇಳ್ತಿದ್ರು. ಗಲ್ಲಿಗೆ ಇರದಿದ್ರೆ ಎಷ್ಟು ಧಿಕ್ಕಾರ ಹೇಳಿದಾರಂದ್ರೆ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಅವಾಗ. ಆದ್ರೆ ಈ ಬ್ರಿಟಿಷ್ ಸ್ಪಾನ್ಸರ್ಡ್ ಪ್ರೆಸ್ ಏನಿತ್ತಲ್ಲ ಅದೆಲ್ಲ ಗಾಂಧೀಜಿಗೆ ಸಪೋರ್ಟ್ ಕೊಡ್ತಾ ಇದ್ರು. ಈಗ ಹೆಂಗ ಈಗ ನಮ್ಗೆ ಬ್ಲಾಕ್ ಮಾಡ್ತಾರಲ್ಲ ಏನು ಹೆಗ್ಡೆ ಅಂಡ್ ಫ್ಯಾಮಿಲಿ ಅವರು ಐ ಟಿ ಟೀಮು ಫೇಸ್ಬುಕ್ ಮತ್ತೆ ಯೂಟ್ಯೂಬರ್ಸ್ ಎಲ್ಲ ನೋಟಿಸ್ ಕೊಟ್ಟು ಕೊಟ್ಟು ಬ್ಲಾಕ್ ಮಾಡ್ತಾರಲ್ಲ, ಹಂಗೆ ಗಾಂಧೀಜಿ ಬ್ರಿಟಿಷರ್ಗೆ ಹೇಳಿ ಕ್ರಾಂತಿಕಾರಿ ಇದನ್ನೆಲ್ಲ ಬ್ಲಾಕ್ ಮಾಡ್ತಾ ಇದ್ರು, ಬರವಣಿಗೆಗಳನ್ನೆಲ್ಲ ಬ್ಲಾಕ್ ಮಾಡ್ತಾ ಇದ್ರು. ಅವೆಲ್ಲ ಒಳಗಡೆ ಬಹಳಷ್ಟು ನಡೀತಾ ಇತ್ತು. ಫ್ರೀಡಮ್ ಅಟ್ ಮಿಡ್ನೈಟ್ ಭಾರಿ ಚೆನ್ನಾಗಿ ಬರೆದಿದ್ದಾರೆ, ಎಕ್ಸಲೆಂಟ್ ಬರೆದಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅವ್ರ ರೋಲ್ ಏನು ಆಕ್ಚುಲಿ, ಅವ್ರ ಇತರ ಜಾಸ್ತಿ ಈ ಬ್ರಿಟಿಷರು ಹೆದರ್ಕೊಂಡಿದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ, ಸುಭಾಷ್ ಚಂದ್ರ ಬೋಸ್ ಅವರಿಂದ, ಕ್ರಾಂತಿಕಾರಿಗಳಿಂದ. ವರ್ಲ್ಡ್ ವಾರ್ ಅಲ್ಲಿ ಸಿಕ್ಕಾಪಟ್ಟೆ ಅವರಿಗೂ ಲಾಸ್ ಆಗುತ್ತೆ, ಇನ್ನು ಇದೇ ರೀತಿ ಮಾಡ್ತಾ ಹೋದ್ರೆ ನಾವು ತೊಂದರೆ ಆಗತ್ತೆ ಅಂತ ಹೇಳಿ ದೇ ಟ್ರಾನ್ಸ್ಫರ್ ದ ಪವರ್ ಪ್ರಚಾರದ ದೃಷ್ಟಿಯಿಂದ ಅಂತ ಹೇಳಿದ್ರೆ ಅಂದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತದ್ದು ಯಾಕೆ ಬೇಕಿತ್ತು ಅಂತೇಳಿ. ಅಲ್ಲ ಅದೇ ನೋಡಿ, ಈ ವಾಂಟೆಡ್ ಟು ಬಿಕಮ್ ವಿಶ್ವಮಾನವ, ಬಹಳಷ್ಟು ಪಾಕಿಸ್ತಾನಕ್ಕೆ ಅಪೀಸ್ ಮಾಡಕ್ ಹೋದ್ರು. ಇದರಿಂದ ಏನಾಗಿತ್ತು ಇವತ್ತಿನವರೆಗೂ ಕೂಡ ನೋಡಿ ಒಂದು ಭಾವನೆ ಇದೆ, ಬಹಳ ತುಂಬಾ ಫ್ರಾಂಕ್ ಆಗಿ ನಾನು ಹೇಳ್ತೇನೆ. ಮುಸ್ಲಿಮರಿಗೆ ಬೈತಾರೆ, ಮುಸ್ಲಿಮರು ನೀವು ಯಾಕೆ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಹೇಳಿ. ಆದ್ರೆ ಆಕ್ಚುಲಿ ಇಲ್ಲಿದ್ದಂತ ಮುಸ್ಲಿಮರ ಬಗ್ಗೆ ನಾವು ಗೌರವ ಪಡ್ಬೇಕು. ಯಾಕಂತ ಹೇಳಿದ್ರೆ ದೇ ಹ್ಯಾಡ್ ಅ ಚಾಯ್ಸ್ ಟು ಮೂವ್ ಪಾಕಿಸ್ತಾನ್, ಆದ್ರೆ ಈ ದೇಶ ನಮ್ದು, ಈ ಮಣ್ಣು ನಮ್ದು ಅಂತ ಹೇಳಿ ಅವ್ರು ಇಲ್ಲಿದ್ದಾರೆ. ಈ ಮಣ್ಣು ನಮ್ದು ಅಂತ ಹೇಳಿ ಅವಾಗಿನವರು. ಆಮೇಲೆ ಎಷ್ಟೋ ಜನ ಈಗ ಅಬ್ದುಲ್ ಕಲಾಂ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರೆ ಏನಾಗ್ತಿತ್ತು ಹೇಳಿ, ಈ ದೇಶದಲ್ಲಿ ಮಿಸೈಲ್ ಸಿಸ್ಟಮೇ ಬರ್ತಾ ಇರ್ಲಿಲ್ಲ ಅಲ್ವಾ. ನಾವು ಈಗ ಯಾರನ್ನ ವಿರೋಧ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರು ಟೆರರಿಸಂ ಅನ್ನ ಇಲ್ಲಿ ಪ್ರಚೋದನೆ ಕೊಡ್ತಾ ಇದ್ದಾರೆ, ಆ ರಾಡಿಕಲ್ ಇಸ್ಲಾಮಿಸ್ಟ್ ಜಿಹಾದಿ ಇಸ್ಲಾಮಿಸ್ಟ್ ಅನ್ನ ವಿರೋಧಿ ಮಾಡ್ಬೇಕು. ಅದ್ ಬಿಟ್ಟು ಹಣ್ಣು ಮಾರೋ ಮುಸ್ಲಿಮ್ ಅನ್ನ, ಚಿಕನ್ ಮಾರೋ ಮುಸ್ಲಿಮ್ ಅನ್ನ, ಗ್ಯಾರೇಜ್ ನಲ್ಲಿರೋ ಮುಸ್ಲಿಮ್ ಅನ್ನ, ನಿಮಗೆ ಅವ್ನ್ ಗೊತ್ತಾಯ್ತು ಈ ಫೀಸ್ ಸ್ಲೀಪರ್ ಸೆಲ್ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಗಲ್ಲಿಗೆ ಇರಿಸ್ಬೇಕು. ಅವ್ನ ಅದು ಬಿಟ್ಟು ಬರೀ ಇಲೆಕ್ಷನ್ ಬಂದಾಗ ಇಷ್ಟೇ ಹಲಾಲು ಹಿಜಾಬು ಅಂತ ಮಾತಾಡಿದ್ರೆ ಏನಾಗುತ್ತೆ? ಇದು ಏನಾಗಿದೆ, ಹಿಂದೂ ಮುಸ್ಲಿಂ ಅನ್ನೋದು ಬರೀ ಇಲೆಕ್ಷನ್ ಟೈಮ್ ನಲ್ಲಿ ಉಪಯೋಗಿಸ್ಕೊತಾರೆ ಬಿಡ್ತಾರೆ. ಅಲ್ಲರಿ ಅವ್ರು ಜಿಹಾದಿ ಕತ್ ಕೊಯ್ದು ಹೋಗ್ತಾ ಇದಾರೆ, ಹಿಂದೂ ಆದ್ರು ಹಿಂದೂ ಅಷ್ಟಂದ್ ಕತ್ ಕೊಯ್ದು ಹೋದ್ರು, ಇವ್ರು ಏನು ಮಾಡಕ್ಕಾಗ್ಲಿಲ್ಲ ಅಂತದ್ರಲ್ಲಿ ಏನು ಆಕ್ಷನ್ ತಗೊಳಲ್ಲ, ಬರೀ ಭಾಷಣ ಹೊಗಳೆ ಬಿಟ್ಟು ಹೋಗ್ಬಿಡ್ತಾರೆ. ಇದು ಇಂಡಿಪೆಂಡೆಂಟ್ ಏನಂತ ಸ್ವತಂತ್ರ ಭಾರತ. ಅಲ್ಲ ಅದೇ ಸ್ವತಂತ್ರ ಸಿಗೋಕೆ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಗಾಂಧೀಜಿದ್ದು. ಸ್ವತಂತ್ರ ಸಿಕ್ಕಿದ ನಂತರ ಗಾಂಧೀಜಿ ಅವರು ಚೇಂಜ್ ಆದ್ರು, ಅದಕ್ಕೋಸ್ಕರ ಈ ಗೋಡ್ಸೆ ಅಂತ ಅವರು ಹುಟ್ಟಿದ್ರು ಅನ್ನುವಂತ ವಿಚಾರದಲ್ಲಿ ಹೇಳುದ ನೀವು? ಹೌದು ಹೌದು, ಗೋಡ್ಸೆ ಬಗ್ಗೆ ಸಿಕ್ಕಾಪಟ್ಟೆ ಪಬ್ಲಿಕ್ ಹೆವಿ ರಿಯಾಕ್ಷನ್ ಪಾಸಿಟಿವ್ ಆಗಿತ್ತವಾಗ. ಅಂದ್ರೆ ಎಷ್ಟು ಚೆನ್ನಾಗಿ ಅದರಲ್ಲಿ ಬರ್ದಿದ್ದಾರೆ ಅಂದ್ರೆ, ಈ ಡೊಮಿನಿಕ್ ಲ್ಯಾಪರ್ ಅಂಡ್ ಲ್ಯಾರಿ ಕಾಲಿನ್ಸ್ ಇಬ್ರು ಆಥರ್ ಸೇರಿ ಬರ್ದಿದ್ ಪುಸ್ತಕ ಅದು. ಎಲ್ಲೆಲ್ಲಿ ಪಾರ್ಟಿಷನ್ ಆಗಿತ್ತು ಆಯಾ ಸ್ಥಳದಲ್ಲಿ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಬರೆದಂತ ಪುಸ್ತಕ. ಒಂದ್ ಕಡೆ ಹೇಳ್ತಾರೆ ಅದೇ ಗೋಡ್ಸೆಗೆ ಒಂದು ಅವನ ಟ್ರಯಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಬರೀ ಅವನಿಗೆ ಜೈಕಾರ ಹಾಕಿ ಗಾಂಧೀಜಿ ಧಿಕ್ಕಾರ ಹೇಳ್ತಿದ್ರು ಪಂಜಾಬ್ದಲ್ಲಿ, ಪಂಜಾಬ್ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಪಾರ್ಟಿಷನ್ ಇದ್ರೆ ಬಹಳಷ್ಟು ನಲಗಿದಂತ ಪ್ರದೇಶ ಅದು. ಮಹಾತ್ಮ ಗಾಂಧೀಜಿ ಒಪ್ಪದೆ ಹೋಗಿದ್ರೆ ಪಾರ್ಟಿಷನ್ ಆಗ್ತಿರ್ಲಿಲ್ಲ. ವೀರ್ ಸಾವರ್ಕರ್ ಅವ್ರು ಹೇಳೋದಾದ್ರೆ ಪಾರ್ಟಿಷನ್ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇದ್ದಿದ್ದೇನೆ ಇಲ್ಲ, ಎರಡು ಟುಗೆದರ್ ಇರ್ಬೋದಾಗಿತ್ತಲ್ಲ. ಅವಾಗ ಬ್ರಿಟಿಷರಿಗೆ ಏನ್ ಮಾಡ್ತಾರೆ, ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಇರ್ತಾಳೆ, ಲೇಡಿ ಮೌಂಟ್ ಬ್ಯಾಟನ್, ಮಹಾತ್ಮ ಗಾಂಧೀಜಿನ ಒಪ್ಪಿಸ್ಬೇಕಾದ್ರೆ ಇವರು ಬ್ರಿಟಿಷ್ ಆಫೀಸರ್ಸ್ ಹೋಗ್ತಿರ್ಲಿಲ್ಲ, ಗವರ್ನರ್ ಜನರಲ್ ಆಗ್ಲಿ ಜನರಲ್ ಆಗ್ಲಿ ಗವರ್ನರ್ ಆಗ್ಲಿ ಹೋಗ್ತಾ ಇರ್ಲಿಲ್ಲ. ಏನ್ ಮಾಡ್ತಿದ್ರು, ಮೌಂಟ್ ಬ್ಯಾಟನ್ ಹೆಂಡತಿನ ಕಳಿಸ್ತಿದ್ರು ಗಾಂಧೀಜಿಗೆ ಒಪ್ಸೋದಕ್ಕೆ. ಏನೋ ಕೆಲವೊಂದಿಷ್ಟು ಇದರಲ್ಲಿ ನೀವು ಧರಣಿ ಸ್ಟಾಪ್ ಮಾಡಿ ಅಥವಾ ಏನೋ ಒಂದಿಷ್ಟು ಕನ್ವಿನ್ಸ್. ಆನಂತರ ಪಾರ್ಟಿಷನ್ಗೆ ಕನ್ವಿನ್ಸ್ ಮಾಡಿದ್ದೇ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನ ಹೆಂಡತಿ ನೆಹರುಗೆ ಮತ್ತೆ ಗಾಂಧೀಜಿ ಅವರಿಗೆ, ಲೇಡಿ ಮೌಂಟ್ ಬ್ಯಾಟನ್. ಇಲ್ಲಾಂದ್ರೆ
ಪಾರ್ಟಿಷನ್ ಆಗದೆ ಹೋಗಿದ್ರೆ ಇವತ್ತು ಎಂತ ಸ್ಟ್ರಾಂಗ್ ದೇಶ ನಮ್ದು. ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಿಗೆ ಇರ್ತಿದ್ವಲ್ಲ, ಎಲ್ಲಿ ಜಗಳ ಇರ್ತಿತ್ತು, ಎಲ್ಲಿ ಇರ್ನಿ ಇರ್ತಿತ್ತು, ಜಿನ್ನನ್ ಮಾತು ಕೇಳಿ ಒಪ್ಕೊಂಡ್ ಬಿಡ್ತಾರೆ. ಹಿಂಗಾಗಿ ಆ ನೋವಿದೆ ನಮಗೆ. ಅದಕ್ಕೆ ಅಖಂಡ ಭಾರತ ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಕೇಳಿ, ನನ್ನ ಮಗಳ ಹೆಸರು ನಾನು ಯಾಕೆ ಸಿಂಧು ಅಂತ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಸಿಂಧು ಅದು ಭಾರತ ದೇಶ ಅಂದ್ರೆ ಅಖಂಡ ಭಾರತದ ನದಿ ಅದು ಸಿಂಧು ನದಿ. ಹಿಂಗಾಗಿ ನಾನು ನನ್ನ ಮಗಳಿಗೆ ಹೆಸರನ್ನ ಸಿಂಧು ಅಂತ ಇಟ್ಟಿದ್ದೀನಿ. ಅಖಂಡ ಭಾರತ ನಮ್ಮೆಲ್ಲರ ಕನಸು ಅಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಿರ್ಬೇಕು ಅಂತ. ಮುಸಲ್ಮಾನರ ಓಡಿಸಿ ಅಲ್ಲ, ಅದು ರಾಂಗ್ ಕಾನ್ಸೆಪ್ಟ್, ದಟ್ಸ್ ವೆರಿ ರಾಂಗ್. ಇಡೀ ಅಖಂಡ ಭಾರತ ಒಂದಾಗಬೇಕು ಅನ್ನೋದು ಅದರ ಒಂದಾದ್ರೆ ಏನು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದಾಗಿರ್ತಾರೆ. ಈ ತರ ಕಚ್ಚಾಡೋದಲ್ಲ, ಅವ್ರು ನಮಗ್ ಬೈಯೋದು ಅವ್ರು ನಮಗ್ ಬೈಯೋದು ಅದಲ್ಲ. ಎಲ್ಲಾರು ಒಗ್ಗಟ್ಟಾಗಿ ಪೂರ್ತಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಒಂದಾಗಬೇಕು, ಅದು ಅಖಂಡ ಭಾರತ. ಸಿಂಧು ನದಿ ಅದರ ಪ್ರತೀಕ, ಅಖಂಡ ಭಾರತ. ಅದಕ್ಕೆ ನಾನು ನನ್ನ ಮಗಳ ಹೆಸರನ್ನ ಸಿಂಧು ಅಂತ ಇಟ್ಟಿದ್ದೀನಿ. ಈಗ ಪಾಕಿಸ್ತಾನ, ಬಾಂಗ್ಲಾ, ಪಾಕಿಸ್ತಾನ ಎಲ್ಲ ಒಟ್ಟಾದ್ರೆ ಯಾವ ರೀತಿ ಸರ್, ಅಂದ್ರೆ ಇಡೀ ಜಗತ್ತಲ್ಲಿನೇ ಇದನ್ನ ಇಟ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಟಫೆಸ್ಟ್ ನೇಷನ್ ಆಗುತ್ತೆ. ಅವರು ಪಿತೂರಿ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಈಗ? ಯಾರು ಪಾಕಿಸ್ತಾನೀಸ್? ಅಲ್ಲ, ಒಂದ ನಾಯಕ ಅಲ್ಲಿ ಅಲ್ಲಿ ಬರ್ತದೆ ನಾಯಕತ್ವದ ಪ್ರಶ್ನೆ, ಒಳ್ಳೆ ನಾಯಕತ್ವದ ಪ್ರಶ್ನೆ. ಈಗ ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಮಾಡ್ಕೊಂಡು ಈಗ ಯುರೋಪಿಯನ್ ಯೂನಿಯನ್ ಕಾಮನ್ ಕರೆನ್ಸಿ ಮಾಡಿಲ್ವಾ? ಆ ಪ್ರಸ್ತಾಪ ಯಾಕೆ ಮಾಡ್ಲಿಲ್ಲ? ಕಾಮನ್ ಕರೆನ್ಸಿ ಈಗ ಈ ಭೂತಾನ, ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಮ್ಯಾನ್ಮಾರ್, ಆ ಬಳಿಕ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಒಂದು ಕಾಮನ್ ಕರೆನ್ಸಿ, ಒಂದು ಕಾಮನ್ ಪಾಸ್ಪೋರ್ಟ್ ಯಾಕೆ ಮಾಡಕ್ಕಾಗಿಲ್ಲ? ಯಾವಾಗ ಬಲಿಷ್ಠ ನಾಯಕತ್ವ ಭಾರತದಿಂದ ಹೊರಗಡೆ ಬರ್ತದೆ, ಭಾರತದಲ್ಲಿ ಆಗುತ್ತೆ, ಅವಾಗ ಅದು ಸಾಧ್ಯ ಆಗುತ್ತೆ. ಮೋದಿಜಿ ಇಂದ್ರ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದನ್ನ ಇಲ್ಲಿ ಬೆಲೆ ಏರಿಕೆ ಅದು ಇದು ಸಮಸ್ಯೆ ಇದೆಯಲ್ಲ. ಒಂದ್ ವೇಳೆ ಇದು ಅಖಂಡ ಈ ಬರೀ ನಮ್ಗೆ ಪಾಕ್ ಹಾಕಿ ಬಾಡ್ ಕಾಶ್ಮೀರ್ ತಗೊಂಡಿದ್ರೆ ಸಾಕು, ಇವನ್ನೆಲ್ಲ ನಾವು ಬಾರಾಕ್ ಒಂದ್ ಮಾಪ್ ಅಂತೇಳಿ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ. ಒಂದು ಪಿಒಕೆ ವಾಪಸ್ ತಗೊಳಕ್ ಆಗಲಿಲ್ಲ, ಅದು ಬೇಜಾರಿದೆ ನಮ್ಗೆ. ನಾವೆಲ್ಲರಿಗೂ ಉತ್ಸಾಹ ಇತ್ತು ಪಿಒಕೆ ನಮ್ಗೆ ವಾಪಸ್ ತಗೊಳ್ತೀವಿ ಅಂತೇಳಿ, ಮಾಡ್ಲಿಲ್ಲ. ಬರೀ ಪ್ರಚಾರ 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 ಪ್ರಚಾರ. ಯೋಗಿಜಿ ಬಂದ್ರೆ ಅದಾಗುತ್ತೆ ಅಂತೇಳಿ ನಮ್ದು ಒಂದು ಏನೋ ಒಂದು ಆಶಾಭಾವನೆ ಯೋಗಿ ಅವ್ರ ಮೇಲೆ. ನೆಕ್ಸ್ಟ್ ಯೋಗಿ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು, ಅವಾಗ ಒಂದು ಆಶಾಭಾವನೆ ನಮಗಿದೆ. ಅಲ್ಲ, ನಾನು ಹೇಳೋದು ಈಗ ಪಾಕಿಸ್ತಾನ ಮತ್ತು ಭಾರತ ಎಲ್ಲ ಒಂದಾದ್ರೆ ಸರ್, ಒಂದಷ್ಟು ಅಲ್ಲಿಯ ಮೈಂಡ್ ಸೆಟ್ ನವ್ರು ಇರ್ತಾರೆ ಇಸ್ಲಾಂ ರಾಷ್ಟ್ರ ಮಾಡ್ಬೇಕು ಅನ್ನುವಂತ ವಿಚಾರದಲ್ಲಿ. ಸೊ ಆಗ ಕಚ್ಚಾಟ ನಡೆದ್ರೆ ಏನು ಅಂತೇಳಿ, ನಾಯಕತ್ವ ಅಂತ ಹೇಳ್ತೀರಾ? ಅಲ್ಲ ಅಲ್ಲ, ಈಗಲೂ ಇದೆ ಅಲ್ಲ, ಅದು ಈಗಲೂ ಇದೆ ಅಲ್ಲ ದೇಶದಲ್ಲಿ, ಈಗಲೂ ಕೂಡ ಇಸ್ಲಾಮಿಸ್ಟ್ ಅದು ಡಿವೈಡ್ ಆಗಿ ಡಿವೈಡ್ ಆಗಿ ಆ ರೀತಿ ಇದೆ. ಒಂದಾದ್ರೆ ಹೇಗೆ ಅಂತ ಹೇಳಿ, ಈಗ ಪಿ ಎಫ್ ಐ ನವರು ಇದಾರಲ್ಲ, ಪಿ ಎಫ್ ಅಲ್ಲ ನೋಡಿ, ಅವ್ರಿಗೆ ಅಲ್ಲೇ ಬರೋದು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಸ್ಟ್ರಾಂಗ್ ನೇಷನ್ ಅನ್ನೋದು ಇರೋದಲ್ಲೇ. ಈಗ ಯುರೋಪಿಯನ್ ಯೂನಿಯನ್ ಅಲ್ಲಿ ಕೂಡ ಸಾಕಷ್ಟು ಕಚ್ಚಾಟ ಇದೆ. ಯಾವುದು ಐರಿಶ್ ರಿಪಬ್ಲಿಕ್ ಮತ್ತೆ ಇಂಗ್ಲೆಂಡ್ ನಲ್ಲಿ ಬಹಳಷ್ಟು ಒಳ ಕಚ್ಚಾಟ ಇದೆ, ಟೆರರಿಸಮ್ ಇದೆ ಅಲ್ಲಿ ಕೂಡ. ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ನಡುವೆ ಸಾಕಷ್ಟು ಕಚ್ಚಾಟ ಇದೆ, ಯುರೋಪಿಯನ್ ಯೂನಿಯನ್ ಅಲ್ಲಿ ಸಾಕಷ್ಟು ಕಚ್ಚಾಟ ಇದೆ. ಆದ್ರೆ ಯಾವಾಗ ಒಂದು ಒಳ್ಳೆ ಒಳ್ಳೆಯ ನಾಯಕತ್ವ ಒಂದಾಗ್ತಾರೆ, ಈ ತರ ಈ ರಾಜಕೀಯಕ್ಕೋಸ್ಕರ ಹಿಲಾಲ್ ಹಿಜಾಬು ಅಂತ ಕೇಸರಿ ಇದನ್ ಮಾಡೋದು, ಇಲೆಕ್ಷನ್ ಅಲ್ಲಿ ಹನುಮಾನ್ ಚಾಲೀಸ ಓದೋದು, ಇಂಥವು ಇದಾವಲ್ಲ, ಇವನ್ ಬಿಟ್ಟು ಬರ್ಬೇಕು. ಅವಾಗ ಒಂದಾಗ್ತೀವಿ ನಾವು, ಅವಾಗ ನಮ್ಮ ದೇಶ ಸದೃಢ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಎಷ್ಟು ದಬ್ಬಾಳಿಕೆ ಮಾಡ್ತಾ ಇದೆ, 10 ಜಾಸ್ತಿ ಟೆಂಪಲ್ ಗಳನ್ನ ಹೊಡೆದ್ರು, ಒಬ್ಬರಾದ್ರೂ ಆಕ್ಷನ್ ತಗೊಂಡ್ರ ಕಳ್ಸ್ ಬಿಡ್ಬೇಕಾಗಿತ್ತು ಇಲ್ಲಿಂದ ಆರ್ಮಿನ. ಯಾಕೆ ಮಾಡ್ಲಿಲ್ಲ ಅಂದ್ರೆ ಹಿಂದೂ ಸೇಫ್ಟಿ, ಹಿಂದೂ ಅಂದ್ರೆ ಬರೀ ಇಲ್ಲಿ ಭಾಷಣ ಮಾಡತ್ತಿರೋದ? ಯಾಕೆ ಹೋಗ್ಲಿಲ್ಲ ಬಾಂಗ್ಲಾದೇಶಕ್ಕೆ, ನುಗ್ಗಿಸ್ಲಿಲ್ಲ ಸೈನಿಕರನ್ನ? ಬೇಜಾರಾಗುದು ಅದಕ್ಕೆ ನಮ್ಗೆ. ಈ ಹಿಂದೂ ಸೆಂಟಿಮೆಂಟ್ ಅನ್ನ ಬರೀ ನೀವು ಇಲೆಕ್ಷನ್ ಅಲ್ಲಿ ಉಪಯೋಗ ಮಾಡ್ಕೊಂಡು ಬಿಡ್ತೀರಾ, ಆದ್ರೆ ಸಾಯ್ತಾ ಇರೋದು ಅಮಾಯಕ ಹಿಂದೂಗಳಲ್ಲ ಬಾಂಗ್ಲಾದೇಶದಲ್ಲಿ. ಕಣಕ್ಕಾಗಿ ಒಂದು ಸಂದೇಶ ಯಾಕೆ ಕೊಡ್ಲಿಲ್ಲ? ತಂದು ಬಿಡಿ ಸರ್, ಹೋಗ್ಲಿ ಬರೀ ಒಂದ್ ಏನಾದ್ರು ಒಂದ್ ಅಲ್ಲಿ ಒಂದು ಆರ್ಮಿ ನುಗ್ಗಿಸಿದ್ರೆ ಮುಗಿದೋಗ್ಬಿಡ್ತಿತ್ತು ದೊಡ್ಡ, ಅದು ಮಾಡ್ಲಿಲ್ಲ. ಹಿಂಗಾಗಿ ಕೆಲವೊಂದ್ಸರಿ ನಮಗ್ ಅನ್ಸುತ್ತೆ ವಿ ನೀಡ್ ಸಮ್ ಇನ್ನೂ ಜಾಸ್ತಿ ಒಂದು ಸ್ಟ್ರಾಂಗ್ ಒಂದು ನೇತೃತ್ವ ಬೇಕು. ಮೋದಿಜಿ ಅವ್ರು ಇದಾರೆ, ಮಾಡ್ತಾ ಕೆಲವೊಂದಿಷ್ಟು ಮಾಡಿದ್ದಾರೆ, ಇನ್ನೂ ಮಾಡಬೇಕಾಗಿತ್ತು. ಈ ಧರ್ಮಸ್ಥಳದ ಬಗ್ಗೆ ನಮ್ಗೆ ನಿಜವಾಗ್ಲೂ ಬಹಳ ಬೇಜಾರಿದೆ ಮೋದಿಜಿ ಬಗ್ಗೆ. ಮತ್ತು ಹೋಗಿ ಅವ್ರ ಜೊತೆ ಕುಂದಿಸ್ಕೊಂಡು ಫೋಟೋ ತೆಗಿಸ್ಕೊತಾರೆ, ಯಾಕೆ ಗೊತ್ತಿಲ್ಲ ಅವ್ರಿಗೆ ಇಂಟೆಲಿಜೆನ್ಸ್ ಇಲ್ಲಿ ಇದೆ ಅಂತೇಳಿ.
ಇಷ್ಟೆಲ್ಲ ಹಲಾಲ್ ಕೆಲಸ ಹಲಾಲ್ ಕೋರ್ ಕೆಲಸ ಮಾಡ್ತಾ ಇದಾರೆ ಗೊತ್ತಿಲ್ವಾ? ಅಕ್ರಮ ಬಡ್ಡಿ ದಂಧೆ ಗೊತ್ತಿಲ್ವಾ? ಬ್ಲಾಕ್ ಮನಿ ದಂಧೆನೆ ಅದು. ಹಿಂಗಾಗಿ ನನಗನ್ಸುತ್ತೆ, ನನಗೆ ಈ ಸಾರಿ ಬೇಜಾರಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಷ್ಟು ಏನಪ್ಪ ಏನು ಸ್ವಾತಂತ್ರ್ಯ ಎಲ್ಲಿದೆ? ಕಾನೂನು ಕೋರ್ಟ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಪೊಲೀಸರಂತೂ ಇಲ್ವೇ ಇಲ್ಲ. ಈ ಕರಪ್ಷನ್ ವಿಚಾರದಲ್ಲಿ ಖಂಡಿತ ನಮ್ಗೆ ಯಾವುದು, ಈಗ ಬ್ರಿಟಿಷರು ಕಟ್ಸಿದ ಬ್ರಿಡ್ಜ್ಗಳು ಇನ್ನೂ ಇದೆ, ನಾವು ಕಟ್ಸಿದ್ದು ಈಗ ಓಪನಿಂಗ್ ಆಗೋಕ್ಕಿಂತ ಮುಂಚೆನೆ ಸೇತುಗಳು ಕಳಿಸಿ ಬಿಡ್ತಾ ಇದೆ. ಆನಂತರ ರೈಲ್ವೆ ತಗೊಂಡು ಬಂದಿದ್ದು, ಟೆಲಿಫೋನ್ ತಗೊಂಡು ಬಂದಿದ್ದು ಬ್ರಿಟಿಷರು. ಆದ್ರೆ ಬ್ರಿಟಿಷರ ನಾವು ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ದಬ್ಬಾಳಿಕೆ ವಿಪರೀತ ಆಗಿತ್ತು. ಆನಂತರ ಇಲ್ಲಿಯ ಎಲ್ಲಾ ಇಕೋನಮಿ, ಇಲ್ಲಿಯ ಎಲ್ಲಾ ನೈಸರ್ಗಿಕ ಸಂಪತ್ತನ್ನ ಪೂರ್ತಿಯಾಗಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತಿಗೂ ಕೂಡ ಅದು ಏನ್ ನಿಂತಿಲ್ಲ. ಅದಾನಿ ಅಂಬಾನಿ ಅಂಡ್ ಕಂಪನಿ ದೊಡ್ಡ ದೊಡ್ಡ ಇವ್ರು ಏನಿದಾರಲ್ಲ, ಇವತ್ತಿಗೂ ಕೂಡ ಗಣಿ ಲೂಟಿ ಮಾಡ್ತಾನೆ ಇದಾರೆ. ಆದ್ರೆ ಬ್ರಿಟಿಷರು ಮಾಡ್ತಾ ಇಲ್ಲ, ಭಾರತದಲ್ಲಿ ಇರೋರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮವರೇ ಮಾಡ್ತಾ ಇದಾರೆ. ಅದ್ರ ಅವಾಗ ಬ್ರಿಟಿಷರು ಬ್ರಿಟಿಷ್ ಯೂನಿಫಾರ್ಮ್ ಹಾಕೊಂಡು ಮಾಡ್ತಿದ್ರು, ಈಗಿನ ಅವರು ಖಾದಿ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾ ಇದಾರೆ ಇಷ್ಟೇ. ಬೀಫ್ ಹೇಳ್ಬೇಕು ನಾ ನಿಮ್ಗೆ, ಅದನ್ನ ತುಳುನಾಡಿನವ್ರಿಗೆ ಸ್ವಲ್ಪ ಗೊತ್ತಾಗ್ಲಿ. ಹಾ, ನಮ್ಮ ಹುಡುಗರು ಕೂಡ ಇಲ್ಲಿ ಬಜರಂಗದಳದವರು ಈ ಅಕ್ರಮ ಗೋ ಸಾಗಾಣಿಕೆಯನ್ನ ನಿಲ್ಲಿಸಿ ಮೈ ಮೇಲೆಲ್ಲ ಕೇಸ್ ಹಾಕಿಕೊಂಡಿದ್ದಾರೆ. ನಾವು ಮಾಡಿದೀವಿ ಅವಾಗ. ನಿಮ್ಮ ತುಳುನಾಡಿನಲ್ಲಿ ಸಿಕ್ಕಾಪಟ್ಟೆ ಪಾಪ ಹಿಂದೂ ಕಾರ್ಯಕರ್ತರು ಗೋ ಸಾಗಾಣಿಕೆ ನಿಲ್ಲಿಸ್ತಾರೆ. ಆದ್ರೆ ಭಾರತ ಇಟ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಬೀಫ್. ಗೋ ಮಾಂಸವನ್ನ ರಫ್ತು ಮಾಡುವಲ್ಲಿ ಎರಡನೇ ಅತಿ ದೊಡ್ಡ ದೇಶ. ಅದನ್ನ ಯಾರು ನಿಲ್ಲಿಸ್ತಾರೆ? ವಿತ್ ಲೈಸೆನ್ಸ್, ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡು ಹೋಗ್ತಾ ಇದೆಯಲ್ಲ. ಆಮೇಲೆ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಬೀಫ್ ಪಕ್ಷಕ್ಕೆ ಕಾಣಿಕೆ ಕೊಡ್ತಾನೆ, ಇಲೆಕ್ಷನ್ ಫಂಡ್ ಕೊಡ್ತಾನೆ. ಗೋ ಸಾಗಾಣಿಕೆ ಮಾಡೋದನ್ನ ನಿಲ್ಲಿಸೋದಕ್ಕೋಸ್ಕರ ನಮ್ಮ ಹಿಂದೂ ಕಾರ್ಯಕರ್ತರು ಮೈ ಮೇಲೆ ಕೇಸ್ ಹಾಕಿಸ್ಕೊಳ್ತಾರೆ. ಆದ್ರೆ ಆ ಕಡದಂತಹ ಮಾಂಸವನ್ನೇ, ಗೋಮಾತೆಯ ಮಾಂಸವನ್ನೇ ಬೇರೆ ದೇಶಗಳಿಗೆ ಲೈಸೆನ್ಸ್ ಹೊಂದ್ಕೊಂಡೇ ರಫ್ತು ಮಾಡ್ತಾ ಇದಾರಲ್ಲ, ಅದನ್ನ ಸ್ಟಾಪ್ ಮಾಡೋರು ಯಾರು? ಸ್ವಾತಂತ್ರ್ಯ ಸಿಕ್ಕಿದ್ಯಾ? ಇದು ಕೇಳಿ, ಇಟ್ ಇಸ್ ಆನ್ ರೆಕಾರ್ಡ್, ನೀವು ಗೂಗಲ್ ಅಲ್ಲಿ ಹೊಡೆದು ನೋಡಿ. ನಾವು ತುಳು ಹೇಳ್ತಾ ಇದ್ರೆ ಇದು ರಾಷ್ಟ್ರ ಮಟ್ಟದ ಚರ್ಚೆನು ಕೂಡ ಆಯ್ತು. ಉತ್ತರ ಪ್ರದೇಶದಲ್ಲಿ ಕಾನ್ಪುರ್ನಲ್ಲಿ ಒಂದು ಇದನ್ನಿದೆ, ಕಸಾಯಿಖಾನೆ ಇದೆ. ಅಲ್ಲಿ ಒಂದು ಗಂಟೆಯಲ್ಲಿ 1,000 ಹಸುಗಳನ್ನ ಕಟ್ ಮಾಡಿ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಹಾಕುವಂತ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ ನೀಟ್ ಆಗಿ ಉತ್ತರ ಪ್ರದೇಶದಲ್ಲಿ. ಯುಪಿಯಲ್ಲಿ ಹೋದ್ರೆ ನೀವು ಬೆಳಿಗ್ಗೆ ಅಂದ ತಕ್ಷಣನೇ ಮೈಕಲ್ ಅನೌನ್ಸ್ ಮಾಡ್ತೀರಿ, ಗೋ ಮಾತಾ ಹಮಾರಿ ಮಾತಾ ಹೇ ಉಸ್ಕಾ ರಕ್ಷಾ ಕರ್ನ ಹೇ ಅಂತ ಪ್ರತಿ ಬೆಳಿಗ್ಗೆ ಅಂತ 5 ಗಂಟೆ ನಂತರ ಸ್ಪೀಕರ್ ಅಲ್ಲಿ ಬರ್ತಾ ಇರ್ತದೆ. ಆದ್ರೆ ಅತಿ ದೊಡ್ಡ ಕಸಾಯಿಖಾನೆ ಇರೋದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಈ ವಿಷಯಗಳಲ್ಲಿ ನಮ್ಗೆ ಬೇಸರ ಆಗ್ತದೆ. ಸೊ ಅದೇ ಯಾರಿಗೆ ಬಂತು, ಎಲ್ಲಿಗೆ ಬಂತು? 46ರ ಸ್ವಾತಂತ್ರ್ಯ. ಓಕೆ ಸರ್, ಒಂದಷ್ಟು ವಿಚಾರವನ್ನು ತಿಳಿಸಿಕೊಟ್ರಿ. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ, ಗಾಂಧೀಜಿಯ ಬಗ್ಗೆ, ಗೋಡ್ಸೆಯ ಬಗ್ಗೆ, ದೇಶದ ಬಗ್ಗೆ, ಮತ್ತೆ ಬ್ರಿಟಿಷರ ಬಗ್ಗೆ, ಮತ್ತೆ ಈಗ ಯಾವ ರೀತಿ ನಡೆಯುತ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ. ಸೊ ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಳಿ, ಈ ರಾಜಕೀಯ ಯಾರೆಲ್ಲ ಇದ್ದಾರೆ, ಈ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಯಾರೆಲ್ಲ ರಾಜಕೀಯ ಲಾಭವನ್ನು ಬಳಸ್ತಾ ಇದ್ದಾರೆ ಅವರೂ ಕೂಡ ಎಚ್ಚೆತ್ತುಕೊಳ್ಳಿ. ಆದಷ್ಟು ಬೇಗ ನೀವೇನೆಲ್ಲ ಕನಸು ಕಂಡಿದ್ದೀರಾ ಅದೆಲ್ಲ ನೆರವೇರಲಿ, POK ವಶಪಡಿಸಲಿ ಅಂತೇಳಿ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು.